அட்ரஸ் கார்டு இருந்தா கொடுங்க சார். आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्रणान् नमो भगवते पुरुषाय तुभ्यं। भवति यदनुभावादेडमूकोऽपि वाग्मि जडतिरपि जन्तुर्जायते प्राज्ञमौलिः सकलवचनचेतो देवता भारती सा ममोचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ। श्रीगुरुभ्यो नमः। ಮನುಷ್ಯ ಜೀವನದ ಪರಮ ಸಾರ್ಥಕತೆಯನ್ನು ನಾವು ಪಡೆಯಬೇಕಾದರೆ ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ। ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಃ ಕ್ಷೇಮ ಪರಮವಾಪ್ಸ್ಯತ। ಭಗವದ್ಗೀತೆಯಲ್ಲಿ ಭಗವಂತ ದೇವತೆಗಳು ನಮಗೆ ಕೊಟ್ಟದ್ದನ್ನು ನಾವು ದೇವತೆಗಳಿಗೆ ಕೊಟ್ಟಾಗ ಪುನಃ ನಮಗೆ ದೇವತೆಗಳು ಮಳೆಯ ರೂಪವಾಗಿ ಆಹಾರವನ್ನು ಒದಗಿಸಿಕೊಡುತ್ತಾರೆ। ಇವತ್ತು ಅನೇಕ ಕಡೆಗಳಲ್ಲಿ ಮಾತು ಕೇಳಬರ್ತಾ ಇದೆ, ಮಳೆಯ ರೇಷ್ಯೂ ಕಡಿಮೆ ಆಗಿದೆ, ರೈನ್ ರೇಷ್ಯೂ ಕಡಿಮೆ ಆಗಿದೆ, ಮಳೆ ಇಲ್ಲ. ಯಾಕೆ? ದೇವತೆಗಳು ಕೊಟ್ಟದ್ದನ್ನು ನಾವೇ ಇಟ್ಟುಕೊಂಡು ತಿಂತಾ ಇದ್ದೀವಿ. ದೇವತೆಗಳ ಆರಾಧನೆ ಕಡಿಮೆ ಆಯಿತು, ಕೇವಲ ದೆವ್ವಗಳ ಆರಾಧನೆ. ಇವತ್ತು ದೇವತಾ ಆರಾಧನೆ ನಿಂತು ಕೇವಲ ದೆವ್ವಗಳ ಆರಾಧನೆ. ಯಾವ ಎಲ್ಲೇ ನೀವು ನೋಡಿದರೂ ಕೂಡ ಭಗವಂತನ ವಿಚಾರವಾದ ಚಿಂತನೆ ತುಂಬಾ, ಅನೇಕ ಟಿವಿ ಸೀರಿಯಲ್ಗಳಲ್ಲೂ ಕೂಡ ಸಂಸ್ಕಾರ, ಆದರ್ಶ, ಆಸ್ಥಾ, ಸಂಕರ, ಅನೇಕ ಟಿವಿ ಚಾನೆಲ್ ಬಂದಿದೆ ಇವತ್ತು. ಆದರೆ ಅದೊಂದು ಫ್ಯಾನ್ಸಿ ಆಗಿ ನಡೆಯುತ್ತಾ ಇದೆ. ಇಷ್ಟು ಒಂದು ಉಪನ್ಯಾಸದಲ್ಲಿ ಹಾಲಲ್ಲಿ ನಾವು ಕೂತಾಗ ಶ್ರದ್ಧೆಯಿಂದ ಕೇಳುವಂತೆ ಟಿವಿಯಲ್ಲಿ ಬಂದಾಗ ನೋಡ್ಲಿಕ್ಕೆ ಆಗೋದಿಲ್ಲ. ಶೇವಿಂಗ್ ಮಾಡ್ಕೊಳ್ತಲೋ, ಶೂ ಪಾಲಿಶ್ ಮಾಡ್ತಲೋ, ಇಲ್ಲ ಒಗ್ಗರಣೆ ಹಾಕ್ತಲೋ, ಅನ್ಯಾವಸ್ಥೆಯಲ್ಲಿ ಮನೆಯಲ್ಲಿ ಅದು ಶ್ರವಣ ಮಾಡಬೇಕಾದ್ರೆ ಗುರು ಶಿಷ್ಯರಿಬ್ಬರು ಪ್ರತ್ಯಕ್ಷವಾಗಿರಬೇಕು. ಇವತ್ತಿನ ಟಿವಿ ಮಾಧ್ಯಮ ಅದು ಒಂದು ಫ್ಯಾನ್ಸಿ ಅಷ್ಟೇ, ಅದೊಂದು ಸಮಯವನ್ನ ತಳ್ಳುವುದಾಯ್ತಷ್ಟೇ. ಅದನ್ನ ಅದಕ್ಕೆ ಅಂತ ಒಂದು ಸಮಯದ ನಿರ್ಧಾರ ಇಲ್ಲ. ಯಾವುದೋ ಸಮಯದಲ್ಲಿ ಅವರು ಬೇಕಾದಾಗ ಹಾಕ್ತಾರೆ, ರಾತ್ರಿ ಮಲಗಿರುವಾಗ ಉಪನ್ಯಾಸ ಹಾಕ್ತಾರೆ, ಹತ್ತುವರೆಗೆ ಕಾಲು ಚಾಚಿಕೊಂಡು ಆಚಾರ್ಯರ ಕಡೆಗೆ ಹೀಗೆ ಕಾಲಲ್ಲಾಡಿಸಿಕೊಂಡು ಆಚಾರ್ಯಗೇನು ಕಾಣಿಸಲ್ಲ, ಅಲ್ಲ ನಾವು ಉಪನ್ಯಾಸ ಕೇಳಬಹುದು. ಇವತ್ತೆಲ್ಲ ಹೀಗೆ ಆಗಿದೆ,
ದೇವರ ಉತ್ಸವಗಳೆಲ್ಲ ಇವತ್ತು ಟಿವಿಯಲ್ಲಿ ಬರುತ್ತೆ. ನಾವು ಯಾವುದೋ ಅದನ್ನ ಉತ್ಸಾಹದಿಂದ ಪ್ರೀತಿಯಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಯಾವುದನ್ನ ಯಾವ ಮಾಧ್ಯಮದಲ್ಲಿ ಕೇಳಬೇಕೋ ಆ ಮಾಧ್ಯಮದಲ್ಲಿ ಕೇಳಿದಾಗ ಮಾತ್ರ ಅದು ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಅದರಂತೆ ಎಲ್ಲವನ್ನೂ ಒಂದೇ ಮಾಧ್ಯಮದಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದೂ ಕೂಡ ಪ್ರತ್ಯಕ್ಷವಾಗಿ ಕಣ್ಣಿನಲ್ಲಿ ಕೇಳಿ, ಕಣ್ಣಿನಲ್ಲಿ ನೋಡಿ, ಕಿವಿಯಲ್ಲಿ ಕೇಳಿದಾಗ ಆಗುವ ಪರಿಣಾಮ. ನೀವು ಇದನ್ನೇ ಇವತ್ತು ಲೈವ್ ಟೆಲಿಕಾಸ್ಟ್ ಅಲ್ಲಿ ನೋಡ್ತಾ ಇದ್ದಾರೆ ಅನೇಕ ಜನ. ಅವರು ಮನೆಯಲ್ಲಿ ತಮ್ಮ ಕಂಪ್ಯೂಟರ್ ಅಲ್ಲಿ ನೋಡುವುದಕ್ಕೂ ಇಲ್ಲಿ ಕೂತವರು ನೋಡಿ ಆನಂದ ಪಡುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನೇ 3 ದಿವಸಗಳ ಕಾಲ ನನ್ನ ಮನೆಯಲ್ಲೇ ಕೂತ್ಕೊಂಡು ನನ್ನ ಮನೆಯಲ್ಲಿ ಇಂಟರ್ನೆಟ್ ಅಲ್ಲಿ ಇದೇ ಲೈವ್ ಪ್ರವಚನ raghavendrasaptaha.com ಅಲ್ಲಿ ನಾನು ನೋಡ್ತಾ ಇದ್ದೆ. ಆದ್ರೆ ಇಲ್ಲಿಗೆ ಬಂದಾಗ ಆಗುವಷ್ಟು ಆನಂದ ಅಲ್ಲಿ ಕೂತು ನೋಡಿದ್ರೆ ಆಗೋದಿಲ್ಲ. ಅದು ಇಲ್ಲಿ ಎದುರಿಗೆ ಬರಬೇಕು, ನಾವು ಎಲ್ಲ ಜನರನ್ನ ನೋಡಬೇಕು. ನೋಡಿದಾಗ ಆಗುವಷ್ಟು ಆನಂದ ನಮಗೆ ಬೇರೊಂದು ಮಾಧ್ಯಮದಲ್ಲಿ ಆಗೋದಿಲ್ಲ, ಇದೊಂದು ಮಾಧ್ಯಮದಲ್ಲೇ ಸಾಧ್ಯ. ಹಾಗಾಗಿ ದೇವತೆಗಳು ಕೊಟ್ಟ ಪರಮಶ್ರೇಷ್ಠವಾದ ಆಹಾರವನ್ನ ದೇವತೆಗಳಿಗೆ ಅರ್ಪಿಸುವ ಒಂದು ಕ್ರಮ ವೈಶ್ವಾನರ ಯಜ್ಞ. ಊಟ ಮಾಡಲಿಕ್ಕೆ ಮುಂಚೆ ಕೇಳಿದ್ದೀವಿ, ಊಟ ಮಾಡಿದ ನಂತರವೂ ಪುನಃ ಕೇಳ್ತಾ ಇದ್ದೇವೆ. ದೇವರಿಗೆ ನಾವು ಏನು ಕೊಟ್ಟರೂ ತಗೊಳ್ತಾನಂತೆ ಸ್ವಾಮಿ. ಪದಾರ್ಥ ಕೊಟ್ಟರೂ ಸರಿಯಂತೆ, ಕೊಡದೆ ಕಲ್ಪನೆ ಮಾಡಿದರೂ ಸಂತೋಷ ಪಡ್ತಾನಂತೆ. ಜಗನ್ನಾಥದಾಸರಂತಾರೆ, ಏನು ಕೊಟ್ಟುದ ಭುಂಜಿಸುತ, ಪರಮಾತ್ಮ ಏನು ಕೊಟ್ಟರು ಕೊಟ್ಟುದನು ಕೈಗೊಂಬ ಅರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟ ಬೆನ್ನಿಲಿ ಹೊರಿಸಿದವರುಳು ಸಿಟ್ಟು ಮಾಡಿದನೇನೋ ಹರಿ, ಕಂಗೆಟ್ಟ ಸುರರಿಗೆ ಸುದಯ ನುಣಿಸಿದ ಮುರಿದ ನಹಿತರನು. ನಾವು ಭಗವಂತನ ಭಕ್ತರಾದರೆ ಏನು ಕೊಟ್ಟರು ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ. ಅದು ನಿಷಿದ್ಧವಾಗಿರಬಾರದು, ಶಾಸ್ತ್ರದಲ್ಲಿ ನಿಷಿದ್ಧವಾಗಿರಬಾರದು. ಅದನ್ನು ಭಗವಂತನಿಗೆ ನಾವು ಕೊಟ್ಟರೆ ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ಜಗನ್ನಾಥದಾಸರಂತಾರೆ, ಬೆಟ್ಟ ಬೆನ್ನಿಲಿ ಹೊರಿಸಿದ ವರುಳು. ದೇವರಿಗೆ ಪರಮಾತ್ಮನಿಗೆ ಸಮುದ್ರ ಮಥನ ಮಾಡುವಾಗ ದೇವತೆಗಳೆಲ್ಲ ಈ ಒಂದು ಬೆಟ್ಟ ಹೊತ್ತುಕೋಂತ ದೇವರಿಗೆ ಕೊಟ್ಟರು. ದಾರಿಯಲ್ಲಿ ಬರುವಾಗ ನೀವು ರೋಡ್ ಕ್ರಾಸ್ ಮಾಡುವಾಗ ಯಾರೋ ಒಬ್ಬ ಮುದುಕ, ಸಾರ್ ಇದು ಮುಡಿಯಾದ ಕೊಂಚಂ ಪುಡಿಂಗು ಅಂದ್ರೆ ಪೋಡ, ನಮಗೂ ಮುಡಿಯಾದು ಅಂದು ಬಿಡ್ತೀವಿ ನಾವು, ಗೆಟ್ ಔಟ್. ನಾವು ನಮ್ಮ ಮನೆಗೆ ರೇಷನ್ ನಾವು ತರೋದಿಲ್ಲ, ಬಿಗ್ ಬಜಾರಿಂದ ಇಂಟರ್ನೆಟ್ ಅಲ್ಲಿ ಹೇಳ್ತೀವಿ ಮನೆಗೆ ಬರುತ್ತೆ, ನಿನ್ನ ಸಾಮಾನು ಯಾರು ಮುಡ್ತೀವಿ ಅಂತ. ಆದ್ರೆ ನಮ್ಮ ಸ್ವಾಮಿ ತಾನು ಬೆಟ್ಟ ಬೆನ್ನಿಲಿ ಹೊರಿಸಿದ ವರುಳು. ಪರಮಾತ್ಮನ ಭಕ್ತರು ಅಂತ ನಾವಾದರೆ ದೇವರಿಗೆ ಬೆಟ್ಟವನ್ನು ಕೊಟ್ಟರು ತಾನು ಸ್ವೀಕಾರ ಮಾಡುತ್ತಾನಂತೆ. ಅದನ್ನು ಹೇಳ್ತಾ ಊಟ ಮಾಡುವಾಗ ಅನೇಕ ಪದಾರ್ಥಗಳನ್ನು ಊಟ ಮಾಡುತ್ತೇವೆ. ಆ ಊಟ ಮಾಡಲಿಕ್ಕೆ ನಮಗೆ ಮೊದಲು ಬೇಕಾಗಿರತಕ್ಕಂತಹದ್ದು ಅವಕಾಶ, ಹೊಟ್ಟೆಯಲ್ಲಿ ಜಾಗ ಇರಬೇಕು ಊಟ ಮಾಡಲಿಕ್ಕೆ ಅವಕಾಶ. ಹೊಟ್ಟೆಯಲ್ಲಿ ಜಾಗ ಇಲ್ಲದೆ ಇದ್ರೆ ಅಸಿಡಿಟಿ ಆಗತ್ತೆ. ಆ ಅವಕಾಶವನ್ನು ಕೊಡತಕ್ಕಂಥವನು ಯಾರು ಅಂದ್ರೆ ಅಮ್ಮ. ಸ್ಟೇಜ್ ಮೇಲೆ ಬಂದ್ರೆ ಎಲ್ಲರೂ ಕೇಳ್ತಾರೆ, ಬಂದ್ರೆ ಈ ಕಡೆಗೆ ಫಿಶ್ ಮಾರ್ಕೆಟ್ ಆಗಿಬಿಡುತ್ತೆ. ಅವಕಾಶಪ್ರದನಾಗಿ ವಾಸುದೇವ ಊಟ ಮಾಡುವಾಗ ಪದಾರ್ಥವನ್ನ ಕೈಯಲ್ಲಿ ತೆಗೆದು ನಮ್ಮ ಬಾಯಿಗೆ ಬರುವ ಮಧ್ಯದಲ್ಲಿ ಜಾಗ ಇಲ್ಲದೆ ಹೋದರೆ ಊಟ ಬರಲಿಕ್ಕೆ ಆಗುವುದಿಲ್ಲ. ಆ ಊಟ ಬಾಯಲ್ಲಿ ಬಿದ್ದದ್ದನ್ನ ಸರಿಯಾಗಿ ಅನ್ನನಾಳಕ್ಕೆ ಸೇರಿಸತಕ್ಕಂಥವನು. ಯಾಕೆಂದ್ರೆ ಅನ್ನನಾಳ ಮತ್ತು ಶ್ವಾಸನಾಳ ಎರಡು ಪಕ್ಕದಲ್ಲೇ ಇರುತ್ತೆ. ಇಲ್ಲಿಗೆ ಹೋಗಬೇಕಾದದ್ದು ಅಲ್ಲಿಗೆ ಹೋದರೆ ಪ್ರಾಣ ಉತ್ಕ್ರಮಣ ಆಗತ್ತೆ. ಹಾಗೆ ಮಾಡದಂತೆ ಭಗವಂತ ಅನ್ನವನ್ನ ವಾಸುದೇವ ನಾಮಕನಾಗಿರತಕ್ಕಂತಹ ಸ್ವಾಮಿ ಅವಕಾಶವನ್ನು ಕೊಟ್ಟು ನಮ್ಮ ಅನ್ನನಾಳದ ಒಳಗೆ ತಾನು ಕಳಿಸ್ತಾನೆ. ಆ ಕಳಿಸುವ ಪರಮಾತ್ಮನಿಗೆ ನಾವು ಅಲ್ಲಿ ಪದಾರ್ಥಗಳನ್ನು ಊಟ ಮಾಡುವಾಗ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಬಹಳಷ್ಟು ವಿಚಾರ ಹೇಳಿದ್ದಾರೆ. ಇರುವ ಸಂದರ್ಭದಲ್ಲಿ ಕೆಲವನ್ನ ಮಾತ್ರ ಪ್ರಾಣಾಗ್ನಿಹೋತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬೆಳಗ್ಗೆ ಕೇಳಿದ್ದೇವೆ, ಅಮೃತೋಪಸ್ಥರ ನಮಸಿ ಅಮೃತಾಪಿಧಾನಮಸಿ ಸತ್ಯೋತ್ತರ್ತೇನ ಪರಿಶಂಚಾಮಿ ಋತಂತ್ವರ್ತೇನ ಪರಿಶಿಂಚಾಮಿ ಚಿತ್ರಗುಪ್ತಾಯ ಸ್ವಾಹ ಚಿತ್ರಾಯ ಸ್ವಾಹ. ಅಂದ್ರೆ ಅನೇಕರಿಗೆ ಏನು ಚಿಂತೆ ಇದೆ ಅಂದ್ರೆ ನಮ್ಮ ಪಾಪಗಳನ್ನು ಬರೆದುಕೊಳ್ಳುವ ಚಿತ್ರಗುಪ್ತನಿಗೆ ಇದು ಅಂತ ಅಲ್ಲ, ಅದು ಲಂಚ ಅಂತ ಅನೇಕರು ತಿಳಿದಿದ್ದಾರೆ. ನಮ್ಮ ಊಟ ಮಾಡುವಾಗ ಚಿತ್ರಗುಪ್ತಾಯ ಸ್ವಾಹ ಚಿತ್ರಾಯ ಸ್ವಾಹ ಅಂತ ಬಲಬದಿಯಲ್ಲಿ ಊಟ ಮಾಡುವಾಗ ಇಡ್ತೀವಿ. ಯಾಕೆ ಇಡ್ತೀವಿ ಅಂದ್ರೆ ಊಟ ಮಾಡುವಾಗ ನಮಗೆ ಬೆಳಕು ಕೊಟ್ಟವರು ಯಾರು? ಸೂರ್ಯ ಮತ್ತು ಚಂದ್ರರು.
ಆ ಸೂರ್ಯ ಚಂದ್ರರಿಗೆ ಕೊಡತಕ್ಕಂತಹ ಆಹುತಿಗಳದು ಯಜ್ಞದಲ್ಲಿ. ಇದು ನಮಗೆ ಗೊತ್ತಿಲ್ಲ. ಚಿತ್ರಾಯ ಸ್ವಾಹ, ಚಿತ್ರಗುಪ್ತಾಯ ಸ್ವಾಹ, ಕೆಲವರು ಯಮಾಯ ಸ್ವಾಹ, ನಾಲ್ಕು ಚಿತ್ರಾವತಿಗಳನ್ನಿಡ ಕೆಲವರ ಸಂಪ್ರದಾಯವಿದೆ. ಆದರೆ ಯಾವುದನ್ನೇ ಮಾಡಿದರೂ ಕೂಡ ಎಲ್ಲದಕ್ಕೂ ಮುಖ್ಯವಾಚ್ಯನು ಭಗವಂತನೇ. ನೀವು ಯಾರ ಹೆಸರನ್ನೇ ಇಟ್ಟುಕೊಟ್ಟರೂ ಸರಿ, ಅಯ್ಯಪ್ಪ ಆದರೂ ಸರಿ, ಕಲ್ಕಿ ಭಗವಾನ್ ಆದರೂ ಸರಿ, ಯಾರೇ ಆಗಬಹುದು, ಯಾರಿಗೆ ನೀವು ಕೊಟ್ಟರೂ ಕೂಡ ಅವರ ಒಳಗೆ ಇದ್ದು, ಸಂಕಷ್ಟ ಗಣಪತಿ ಆದರೂ ಸರಿ, ಅವರ ಒಳಗಿದ್ದು ಫಲವನ್ನು ಕೊಡುವವನು ಭಗವಂತನೇ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಯಾವುದೇ ಅಧಿಷ್ಠಾನದಲ್ಲೂ ಕೂಡ ಭಗವಂತ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡುತ್ತಾನೆ ಅಂತ ಎಲ್ಲ ಅಧಿಷ್ಠಾನಗಳಲ್ಲಿ ಕೊಡಬಾರದು. ಯಾಕೆ? ನಮ್ಮ ಶಾಸ್ತ್ರ ಹೇಳುತ್ತೆ ಅದಕ್ಕಾಗಿ. ಪರಮಾತ್ಮ ಅತ್ಯಂತ ಉತ್ತಮ, ಉತ್ತಮನಾದ ಪರಮಾತ್ಮನನ್ನ ನೀಚ ಜಾಗದಲ್ಲಿ ಕರೆಯಬಾರದು. ಉತ್ತಮರಾದ ಸ್ವಾಮಿಗಳನ್ನ, ದೊಡ್ಡವರನ್ನ ಸರಿಯಾದ ಜಾಗದಲ್ಲಿ ನಾವು ಕರೆಯಬೇಕು. ಹಾಗೆ ಭಗವಂತನನ್ನ ಕರೆಯುವಾಗ ಯಾವುದೋ ನಾಯಲ್ಲೋ, ಬೆಕ್ಕಲ್ಲೋ, ಇಲಿಯಲ್ಲೋ, ನೀಚನಲ್ಲೋ, ಭಗವದ್ವೇಷಿಯಲ್ಲೋ ದೇವರನ್ನು ನೋಡಬಾರದು. ಗೀತೆ ಹೇಳುತ್ತೆ, ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ. ನಾಯಲ್ಲಿ, ನಾಯನ್ನ ಬೇಯಿಸಿಕೊಂಡು ತಿನ್ನುವ ವ್ಯಕ್ತಿಯಲ್ಲೂ ದೇವರಿದ್ದಾನೆ ನಿಜ, ಅಲ್ಲಿ ದೇವರಿದ್ದಾನೆ ಅಂತ ನೋಡಬೇಕಷ್ಟೆ. ಇವತ್ತು ಹಾಗಲ್ಲ, ನಾಯಿಯೇ ದೇವರು ಎಲ್ಲರಿಗೂ. ಇವತ್ತು ನಾಯಿಗೆ ಹಾಲಾಕ್ತಾರೆ, ಬ್ರಾಹ್ಮಣರಿಗೆ ದೇವರ ಸಲಿಗ್ರಾಮಕ್ಕೆ ನೀರಿಲ್ಲ. ಇವತ್ತು ನಾಯಿಗೆ, ಇವತ್ತು ಕಲಿಯುಗ ಎಲ್ಲಿಯ ತನಕ ಬೆಳೆದಿದೆ ಅಂದ್ರೆ ನಾಯಿಗೆ ಹಾಕುವ ಆಹಾರದ ದೊಡ್ಡ ದೊಡ್ಡ ಅಂಗಡಿಗಳು ಬಂದು ಹೋಗಿದೆ. ಎಂಥ ಮೂರ್ಖತನ! ಅದು ತನ್ನ ಪಾಡಿಗೆ ತನ ಬಂದಿತ್ತು. ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ, ನಾಯಿನ ಮನೆ ಒಳಗಡೆ ಸೇರಿಸಿಕೊಳ್ಳುತ್ತಾರೆ. ಎಂಥ ಕೆಟ್ಟ ಕಾಲ ಬಂದು ಹೋಗಿದೆ ಇವತ್ತು ನಮ್ಮಲ್ಲಿ. ಎಂಥ ಮೂರ್ಖತನ, ಅತ್ಯಂತ ನೀಚತನ, ಇದು ಅತ್ಯಂತ ಹೇಯಾಸ್ಪದವಾದ ವಾಚ. ಆದ್ದರಿಂದ ನಾಯಿಯಲ್ಲಿ ದೇವರಿದ್ದಾನೆ ಅಂತ ತಿಳಿಯಬೇಕು. ಅದು ನಾಯಿ ಅಂದ್ರೆ ಏನೋ ಕೆಟ್ಟದ್ದು ಅಂತ ತಿಳಿಯಬಾರದು. ನಾಯಿಯಲ್ಲಿ ದೇವರಿದ್ದಾನೆ, ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವವನಲ್ಲೂ ದೇವರಿದ್ದಾನೆ ಅಂತ ತಿಳಿಯಬೇಕೇ ಹೊರತು ಅವನ ಜೊತೆಗೆ ಹೋಗಿ ಊಟ ಮಾಡಬೇಕು ಅಂತ ಅರ್ಥ ಅಲ್ಲ. ಅವನು ಕರ್ಕೊಂಡು ಬಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಅವರಲ್ಲಿ ದೇವರಿದ್ದಾನೆ ಅಂತ ತಿಳಿಯುವುದಷ್ಟೇ ಹೊರತು ಅವನಿಗೆ ಮಗಳನ್ನು ಕೊಡಬಹುದು, ಅವರ ಮಗಳನ್ನು ತರಬಹುದು ಅಂತಲ್ಲ. ಇದರ ಉದ್ದೇಶ ಎಲ್ಲರಲ್ಲೂ ಅಹಂ ಸರ್ವೇಷು ಭೂತೇಶು, ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನಿಹನೆಂದರಿದು ಅವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ. ಎಲ್ಲರಲ್ಲಿ ದೇವರಿದ್ದಾನೆ ಅಂತ ತಿಳಿಯುವುದೇ ಪೂಜೆ. ಆದರೆ ದೇವರ ಪೂಜೆಯನ್ನ ಉತ್ತಮ ಅಧಿಷ್ಠಾನದಲ್ಲೇ ಮಾಡಬೇಕು. ಅದು ವಾಯುದೇವರ, ಇಂದ್ರಾದಿ ದೇವತೆಗಳ ಅಧಿಷ್ಠಾನದಲ್ಲಿ ಆಗಬೇಕು. ಯಾಕೆ ಹೀಗೆ? ಉತ್ತಮಾಧಿಷ್ಠಾನದಲ್ಲಿ ಭಗವಂತನ ಪೂಜೆ ಆದರೆ ಉತ್ತಮ ಫಲ, ನೀಚಾಧಿಷ್ಠಾನದಲ್ಲಿ ಭಗವಂತನ ಪೂಜೆ ಆದರೆ ನೀಚ ಫಲ. ನಿಮಗೆ ಉತ್ತಮ ಫಲ ಬೇಕಾಗಿ ಬಂದಿದ್ದರೆ ರಾಘವೇಂದ್ರ ಸ್ವಾಮಿಗಳಂಥವರಲ್ಲಿ, ರಘೋತ್ತಮರಂಥವರಲ್ಲಿ, ವಾದಿರಾಜರಂಥವರಲ್ಲಿ, ವ್ಯಾಸರಾಜ ಗುರು ಸಾರ್ವಭೌಮರಂಥವರಲ್ಲಿ, ಶ್ರೀಪಾದರಾಜರಂತಹ ಗುರುಗಳಲ್ಲಿ ನೀವು ಆರಾಧನೆ ಮಾಡಿದರೆ ಉತ್ತಮ ಫಲ. ಯಾವುದೋ ಬೀದಿಯಲ್ಲಿ ಹೋಗುವ ಬಾಬಾಗಳಲ್ಲಿ ಆರಾಧನೆ ಮಾಡಿದರೆ ನೀಚ ಫಲ. ಉತ್ತಮ ಫಲ ಬರಬೇಕು ಅಂದರೆ ಉತ್ತಮ ಜ್ಞಾನಿಗಳಲ್ಲಿ ನಾವು ಅದನ್ನು ಅನುಷ್ಠಾನ ಮಾಡಬೇಕು. ಆದ್ದರಿಂದಲೇ ಈ ದೇವತಾ ಆರಾಧನಾ, ಅದರ ಜೊತೆಗೆ ನಾವು ಊಟ ಮಾಡುವ ಪ್ರಾರಂಭದಲ್ಲಿ ತೆಗೆದುಕೊಳ್ಳತಕ್ಕಂಥ ಆಪೋಷಣ, ಅದು ವಾಯುದೇವರಿಗೆ ಉಡುವ ವಸ್ತ್ರ, ಊಟದ ನಂತರದಲ್ಲಿ ತೆಗೆದುಕೊಳ್ಳತಕ್ಕಂಥ ವಸ್ತ್ರ, ಅದು ತೆಗೆದುಕೊಳ್ಳತಕ್ಕಂಥ ನೀರು ವಾಯುದೇವರಿಗೆ, ಅದು ಮೇಲ್ಗಡೆಯ ಬಟ್ಟೆ. ಪುರಾಣಕ್ಕೆ ಮುಂಚೆ ಆಚಾರ್ಯ, ನೀವೆಲ್ಲ ಊಟ ಮಾಡ್ತೀರಿ, ಮಧ್ಯದಲ್ಲಿ ಬೆಳಗ್ಗೆ ಪ್ರವಚನ ಸ್ವಲ್ಪ ಬೇರೆ ದೂರ ಹೋಯ್ತು, ಬಹಳ ಸಂತೋಷ. ಹೆಂಗಸರಿಗೆ ನಮ್ಮ ಬಗ್ಗೆ ಹೇಳ್ತಾ ಇದ್ರಿ, ಬಿಟ್ಟು ಬಿಟ್ರಿ ಅಂತ. ಗಂಡ ಸಾಮಾನ್ಯವಾಗಿ ಎಂಜಲು ತಿನ್ನಬಾರದು ಅಂತ ಶಾಸ್ತ್ರ, ಆದರೆ ಗಂಡನ ಎಂಜಲು ತಿನ್ನಲೇಬೇಕು. ಯಾಕೆ? ಬೆಳಗ್ಗೆ ಹೇಳ್ತಾ ಎಲ್ಲೋ ಪಾನಿಪುರಿ ಸ್ಪೂನು ಪ್ಲೇಟು ಎಲ್ಲ ಹೊರಟೋಯ್ತು ಸ್ವಲ್ಪ ಬೇರೆ, ಅದನ್ನು ಮತ್ತೆ ಅಲ್ಲಿಗೆ ಬರೋಣ. ಗಂಡನ ಎಂಜಲಲ್ಲಿ ಅದು ಮಂಡಲ ಮಾಡಿದ ಅಗ್ನಿ, ಮಂಡಲ ಮಾಡಿದ ಜಾಗದಲ್ಲಿ ವೈಶ್ವಾನರ ಯಜ್ಞ ನಡೆದ ಜಾಗ ಅದು. ವೈಶ್ವಾನರವನ್ನ ಮಾಡಿದ ಗಂಡನ ಜಾಗದಲ್ಲಿ ಅದು ಉಚ್ಚಿಷ್ಟ ಅಲ್ಲ, ಭಗವಂತನ ನೈವೇದ್ಯ. ಗಂಡನ ಎಂಜಲು ಅಂತ ಊಟ ಮಾಡಬಾರದು, ಭಗವಂತನ ನೈವೇದ್ಯ. ಗಂಡನ ಒಳಗೆ ದೇವರಿದ್ದಾನೆ ಎನ್ನುವ ಚಿಂತನೆ ಹೆಂಗಸರಿಗೆ ಅದೊಂದೇ ಸಾಧನೆ. ಆಕೆಗೆ ಮತ್ಯಾವ ಸಾಧನೆಯೂ ಆಕೆಗಿಲ್ಲ. ಜಪ, ವ್ರತ, ನೇಮ, ಶಾಸ್ತ್ರ, ವಿಚಾರ, ಗಂಡನ ಸೇವೆ ಮಾಡಿದ್ರೆ. ನಿಮಗೆ ಪುರಾಣದ ಒಂದು ಕಥೆ ಗೊತ್ತಿರಬಹುದು, ಧರ್ಮವ್ಯಾಧನ ಕಥೆ. ಒಬ್ಬ ಕಾಡಲ್ಲಿ ಒಬ್ಬ ಬ್ರಾಹ್ಮಣ ಸಾವಿರಾರು ವರ್ಷ ತಪಸ್ಸು ಮಾಡಿ ಸುಮ್ಮನೆ ಕೂತಿರ್ತಾನೆ. ಕೂತಾಗ ಒಂದು ಹಕ್ಕಿ ಅವನ ಮೇಲೆ ಮಲವಿಸರ್ಜನೆ ಮಾಡತ್ತೆ. ಹೀಗೆ ಕಣ್ಣು ತೆಗೆದು ನೋಡ್ತಾನೆ, ನೋಡಿದ ಕೂಡಲೇ ಹಕ್ಕಿ ಸುಟ್ಟು ಭಸ್ಮ ಆಗತ್ತೆ.
ಅಂದುಕೊಳ್ತಾನೆ ನನಗೆ ಮಂತ್ರ ಸಿದ್ಧಿ ಆಗಿದೆ ಅಂತ. ಯಾರಿಗಾರು ಮಂತ್ರಾಕ್ಷತೆ ಕೊಟ್ಟಾಗ ಆಚಾರ್ಯ ನೀವು ಮಂತ್ರಾಕ್ಷತೆ ಕೊಟ್ರಿ ನಮ್ಮ ಕಾರ್ ಪಂಚರ್ ಆಗಲಿಲ್ಲ ಅಂತ. ಅವ್ರಿಗೆ ಹೆಸರು ದೊಡ್ಡ ಹೆಸರು ಪಂಚರ್ ಆಚಾರ್ ಅಂಚ. ಇವರು ಮಂತ್ರಾಕ್ಷತೆ ಕೊಟ್ಟರೆ ಪಂಚರೇ ಆಗುವುದಿಲ್ಲ ಅಂತ. ಊರಿಗೆ ಹೋಗೋರ್ಲ ಮಂತ್ರಾಕ್ಷತೆ ತಗೊಳಕ್ಕೆ ಬಂದರು. ಅವನಂದ ಆ ಹಕ್ಕಿ ಕೆಳಗೆ ಬಿದ್ದದ್ದು ನೋಡಿ ಭಿಕ್ಷೆ ಬೇಡಲಿಕ್ಕೆ ಬಂದ ಒಬ್ಬ ಮುತ್ತೈದೆಯ ಮನೆಗೆ. ಭವತಿ ಭಿಕ್ಷಾಂ ದೇಹಿಯಿಂದ, ಇವನಿಗೆ ಭಿಕ್ಷೆ ಹಾಕುವ ಹೊತ್ತಿಗೆ ಗಂಡ ಬಂದ ಮನೆಗೆ. ಆಗಿನ ಕಾಲದಲ್ಲಿ ಇನ್ನೂ ಅನೇಕ ಕೆಟ್ಟ ಹೆಂಗಸರಿದ್ರು. ಗಂಡ ಮನೆಗೆ ಬಂದರೆ ಕಾಲು ತೊಳೆಯೋ ಸಂಪ್ರದಾಯ, ಇವೆಲ್ಲ ಕೆಟ್ಟ ಸಂಪ್ರದಾಯ ಅಲ್ವಾ? ಉಂಗಳಿಗೆಲ್ಲ ನಲ್ಲ ಪುರಿಯೋ. ಗಂಡ ಬಂದು ಕೂಡಲೇ ಕಾಲು ತೊಳೆಯುತ್ತಾಳೆ. ಕಾಲು ತೊಳೆದು ಕಾಲು ತೊಳೆದ ನೀರನ್ನು ಅಲೆ ಮೇಲೆ ಹಾಕಿಕೊಂಡು ಕಾಲನ್ನು ಒರೆಸಿ ಗಂಡನನ್ನು ಒಳ ಕರ್ಕೊಂಡು ಬಂದು ಕೂಡಿಸ್ತಾಳೆ. ಗಂಡನಿಗೆ ಊಟಕ್ಕೆ ಬಡಿಸಿ, ಆ ಗಂಡ ಊಟ ಮಾಡುವಾಗ ಗಾಳಿ ಬೀಸಿ, ಗಂಡ ಊಟ ಮಾಡುವಾಗ ಉದ್ದಿನಬೇಳೆ ರೇಟು 40 ಆಗಿದೆ 80 ಆಗಿದೆ ಅಂತ ಹೇಳದೆ, ಮನೆಯಲ್ಲಿ ಅಕ್ಕಿ ಇಲ್ಲ ಬೇಳೆ ಇಲ್ಲ ಅಂತ ಹೇಳದೆ, ಗಂಡನಿಗೆ ಸಂತೋಷವಾಗುವಂತೆ ಒಳ್ಳೆ ಮಾತನಾಡಿ ಗಂಡನಿಗೆ ಊಟ ಬಡಿಸ್ತಾಳೆ. ಊಟ ಆದ ಮೇಲೆ ಗಂಡನಿಗೆ ಮಲಗಿಸಿ ಮೈ ಮೇಲೆ ಬಟ್ಟೆ ಹಾಕಿ ಗಂಡನಿಗೆ ನಾನು ಸ್ವಲ್ಪ ಭಿಕ್ಷೆ ಹಾಕಿ ಬರ್ತೀನಿ ಅಂತ ಹೇಳಿ ಹೊರಗೆ ಬಂದ್ರೆ ಈ ಬ್ರಾಹ್ಮಣ ಅಲ್ಲೇ ನಿಂತಿರ್ತಾನೆ. ಇನ್ನೊಂದು ಮನೆಗೆ ಹೋಗಬಾರದೆ, ನಮ್ಮಂಥವರಾಗಿದ್ರೆ ಖಂಡಿತ ಬಿಟ್ಟು ಹೋಗ್ತಿದ್ವಿ, ಇವಳು ಹಾಕೋದಿಲ್ಲ ಅಂತ. ಇವ ಅಲ್ಲೇ ನಿಂತಿರ್ತಾನೆ ಬಾಗಲಲ್ಲಿ. ಇವನಿಗೆ ಕೋಪ ಬರುತ್ತೆ, ಏನಂದುಕೊಂಡಿದ್ದೀನಿ ನನ್ನನ್ನ ಸುಟ್ಟು ಹಾಕಿ ಬಿಡ್ತೀನಿ ಅಂತ. ಆಗ ಅವಳಂತಾಳೆ, ಕಾಡಲಿರುವ ಬಕಪಕ್ಷಿ ನಾನಲ್ಲ, ಹೋಗು ಅಂತ. ಇವನಿಗೆ ಆಶ್ಚರ್ಯವಾಗತ್ತೆ, ಅಲ್ಲಿ ಯಾವ್ದಾದ್ರು CCTV ಹಾಕಿದ್ರ, ಯಾವ್ದಾದ್ರು ಕ್ಯಾಮರಾ ಇತ್ತ, ಕಾಡಲ್ಲಿ ಆದದ್ದು ನಿನಗೆ ಹೇಗೆ ಗೊತ್ತಾಯಿತು ಅಂತ. ಹೆಂಡತಿ ಹೇಳ್ತಾಳೆ, ನನ್ನ ಗಂಡನ ಪಾದೋದಕ ಮಹಿಮೆ ಅಂತ. ಆ ಗಂಡನಲ್ಲಿ ನಾನು ಮಾಡಿದ ಭಕ್ತಿ ಶ್ರದ್ಧೆ, ಆ ಶ್ರದ್ಧೆಯ ಫಲದಿಂದ ಅವನ ಪಾದೋದಕದ ಮಹಿಮೆಯಿಂದ ನೀನು ಯಾರು ಯಾತಕ ಬಂದಿದ್ದಿ ಎಲ್ಲ ನನಗೆ ಗೊತ್ತು. ಆ ಗಂಡ ಕೇಳ್ತಾನೆ, ನಿನ್ನ ಗಂಡ, ಆ ವೆರಿ ಕೇಳಿದ ಬ್ರಾಹ್ಮಣ, ನಿನ್ನ ಗಂಡನ ಪಾದೋದಕಕ್ಕಿಷ್ಟು ಮಹಿಮೆ ಇರುವುದು ಗೊತ್ತಾಯ್ತು, ನನಗಿನ್ನಷ್ಟು ಕೇಳಬೇಕು ಅಂತಿದೆ, ಹೇಳ್ತೀಯ ಅಂದ್ರೆ. ಆಕೆ ಅಂತಾಳೆ, ಇಲ್ಲ ನಂಗೆ ಟೈಮ್ ಆಯ್ತು, ಗಂಡನಿಗೆ ಮಲಗತಾ ಇದ್ದಾನೆ, ಗಾಳಿ ಬೀಸಬೇಕು ನಾನು. ನಾನು ಎಲ್ಲಿಗೆ ಹೋಗಲಿ ಅಂದಾಗ, ಮಾಂಸ ಕಡಿಯುವ ವ್ಯಕ್ತಿ ಅಪರೋಕ್ಷ ಜ್ಞಾನಿ ಇದ್ದಾನೆ, ಅವನ ಬಳಿಗೆ ಹೋಗು ಅಂತ ಕಳಿಸ್ತಾಳೆ. ಇದು ಧರ್ಮವ್ಯಾಧೋಪಾಖ್ಯಾನ ಅಂತ ಮಹಾಭಾರತದಲ್ಲಿ ಬರುತ್ತೆ. ಆದ್ರಿಂದ ಸ್ತ್ರೀಯರಿಗೆ ಬೇರೆ ಧರ್ಮವೇ ಇಲ್ಲ. ಗಂಡನ ಎಲೆಯಲ್ಲಿ ಊಟ ಮಾಡುವುದು, ಅದನ್ನು ಊಟ ಮಾಡುವಾಗ ಅಸಹ್ಯ ಅಂತ ಊಟ ಮಾಡಬಾರದು. ಕೆಲವರು ಊಟ ಮಾಡುವಾಗ ಮಜ್ಜಿಗೆಯನ್ನು ಊಟ ಮಾಡಿರ್ತಾರೆ, ನಾವು ಸಾರು ಅನ್ನ ಊಟ ಮಾಡೋದು ಹೇಗೆ? ಕೆಲವರು ಗಂಡಸರು ಹಾಗೆ ಮಾಡ್ತಾರೆ ಬಿಡ್ರಿ, ಊಟ ಮಾಡುವಾಗ ನೀಟಾಗಿ ಊಟ ಮಾಡೋದಿಲ್ಲ, ಹೊಲಸು ಹೊಲಸಾಗಿ ಊಟ ಮಾಡಿ ಮಜ್ಜಿಗೆಯನ್ನು ಉಳಿಸಿ ಹೋದ್ರೆ ಏನು ಮಾಡಬೇಕು? ಅವರಿಗೆ ಸಾರು ಅನ್ನ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ? ಅದನ್ನು ತೆಗೆದು ಪಕ್ಕಕ್ಕೆ ಹಾಕಿ ತಟ್ಟೆ ತೊಳೆದು ತಾವು ಪುನಃ ಖಂಡಿತ ಇಲ್ಲ, ಇವೆಲ್ಲ ಪದ್ಧತಿ ಮಾಡಬಾರದು. ಗಂಡನ ಎಲೆಯಲ್ಲಿ ಭೋಜನ ಮಾಡಿದರೆ ಆಕೆ 1000 ಅಶ್ವಮೇಧ ಯಾಗ ಮಾಡಿದ ಪುಣ್ಯವನ್ನು ಪಡ್ತಾನೆ ಆಕೆ. ಈ ರೀತಿಯಾಗಿ ಪ್ರಾಣಾಗ್ನಿಹೋತ್ರವನ್ನು ಗಂಡಸು ಮಾಡಿದರೆ 10,000 ಅಶ್ವಮೇಧ ಯಾಗವನ್ನು ಮಾಡಿದ ಪುಣ್ಯ ಗಂಡಸು ಪಡಿತಾನೆ. ಒಂದು ಊಟದಿಂದ ನಮ್ಮಲ್ಲಿ ಇಷ್ಟೊಂದು ಪುಣ್ಯದ ಕೆಲಸ. ಬ್ರಾಹ್ಮಣರಲ್ಲಿ ನಮ್ಮಲ್ಲಿ ಎಲ್ಲವೂ ಪುಣ್ಯದ ಕೆಲಸವೇ. ಯಾವುದೂ ಪುಣ್ಯ ಇಲ್ಲದೇ ಇರುವಂತಹ ಸಮಯವೇ ನಮಗಿಲ್ಲ. ಯಾವುದೇ ಕೆಲಸ ಮಾಡಲಿ ಪ್ರತಿಯೊಂದರಲ್ಲೂ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವುದುಂಟು, ಪ್ರತಿಯೊಂದರಲ್ಲೂ ಕೂಡ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಇಂದ್ರಿಯಗಳಿಮ್ಮ ಅಲ್ಪ ಕರ್ಮ ದ್ವಂದ್ವಗಳ ಗೋವಿಂದನಿಗೆ ಅರ್ಪಿಸಲು ಪುಣ್ಯವನೆ ಕೊಂಡು ಪಾಪಗಳ ಭಸ್ಮವನೆ ಮಾಳ್ಪ. ನಮ್ಮ ಜ್ಞಾನೇಂದ್ರಿಯದಿಂದ ಕರ್ಮೇಂದ್ರಿಯದಿಂದ ಆಗುವ ಸಕಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ ಪರಮಾತ್ಮ ನಮ್ಮ ಪುಣ್ಯವನ್ನು ಸ್ವೀಕಾರ ಮಾಡಿ ನಮ್ಮಲ್ಲಿ ಬರಬಹುದಾದ ಪಾಪಗಳನ್ನು ಭಸ್ಮ ಮಾಡಿಬಿಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಲೇಬೇಕು. ಸ್ವಾಮಿ ನಮಗೆ ಅರ್ಪಣೆ ಮಾಡಲಿಕ್ಕೆ ಹೇಗೆ? ಅದಕ್ಕೆ ಜಗನ್ನಾಥದಾಸರು ಹೇಳ್ಕೊಡ್ತಾರೆ, ದೇವರಿಗೆ ಊಟ ಮಾಡುವಾಗ ಅರ್ಪಣೆ ಎಂದ್ರೆ ಏನು? ದೇವರಿಗೆ ಆಗಲೇ ಅಡಿಗೆ ದೇವರ ಮನೆಯಲ್ಲಿಟ್ಟು ಪದಾರ್ಥವನ್ನು ನೈವೇದ್ಯ ಮಾಡಿ ಆಗಿದೆ, ಈಗ ಪುನಃ ದೇವರಿಗೆ ನಾವು ಅರ್ಪಣೆ ಮಾಡುವುದು ಅಂದ್ರೆ ಏನು? ಅದಕ್ಕೆ ಊಟ ಮಾಡುವಾಗ ಮಾಡುವ ಪದಾರ್ಥದಲ್ಲಿರುವ, ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಜಡ ಪದಾರ್ಥದಲ್ಲಿರುವ ಭಗವದ್ ರೂಪಕ್ಕೂ ನಮ್ಮಲ್ಲಿರುವ ಭಗವದ್ ರೂಪವನ್ನು ಒಂದೇ ಅಂತ ತಿಳಿಯುವುದು ಐಕ್ಯ ಚಿಂತನೆ. ತುಂಬಾ ಡೀಪ್ ಪ್ರಮೇಯ ಇದು. ನಿತ್ಯ ಪ್ರವಚನ ಕೇಳ್ತಾ ಇದ್ರೆ ಬೇಗ ಅರ್ಥ ಆಗತ್ತೆ. ಇದು ತುಂಬಾ ಬಹಳ ಆಳದ ಪ್ರಮೇಯ. ಒಂದು ಸಾಮಾನ್ಯವಾಗಿ ನಾವು ದೇವರ ಪೂಜೆ ಎಂದ್ರೆ ಏನಂತ ಮಾಡ್ತೇವೆ? ನೀರು, ಅದಕ್ಕೆ ಪರಿಮಳ ದ್ರವ್ಯಗಳನ್ನು ಹಾಕಿ, ತುಳಸಿ ಹಾಕಿ, ಕಲಶಸ್ಯ ಮುಖೇ ವಿಷ್ಣು ಅಂತ ಶಂಖದಲ್ಲಿ ನೀರು ಹಾಕಿದರೆ ತೀರ್ಥ ಆಗೋದಿಲ್ಲ. ಸಾಲಿಗ್ರಾಮದಲ್ಲಿರುವ ಭಗವದ್ ರೂಪ, ಶಂಖದಲ್ಲಿರುವ ಭಗವದ್ ರೂಪ, ನಮ್ಮಲ್ಲಿರುವ ಭಗವದ್ ರೂಪ, ಪೂಜಾ
ದ್ರವ್ಯಗಳಲ್ಲಿ ತುಳಸಿಯಲ್ಲಿ ಅದರಂತೆ ತುಳಸಿಯ ಜೊತೆಗೆ ಪುಷ್ಪದಲ್ಲಿ ಗಂಧದಲ್ಲಿ ಮಂಗಳಾರತಿಯಲ್ಲಿ ನೈವೇದ್ಯ ಮಾಡುವ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳು ಒಂದೇ ಎನ್ನುವ ಚಿಂತನೆ ಬಂದರೆ ಅದು ಪೂಜೆ. ಇದರ ಜೊತೆಗೆ ನೈವೇದ್ಯ ಅಂದರೆ ಏನು ಅಂದರೆ ನಿವೇದನ ಮಾಡುವುದು ಅಂದರೆ ಸ್ವಾಮಿ ಇದು ನೀ ಕೊಟ್ಟದ್ದು ನಿನಗೆ, ಈ ಪದಾರ್ಥದ ಒಳಗೆ ಒಂದು ಪದಾರ್ಥದ ಒಳಗೆ ಮೊಸರಿದೆ, ಮೊಸರಿಗೆ ಒಂದು ಹುಳಿ ಸ್ವಲ್ಪ ಸಿಹಿ ಇದೆಲ್ಲ ದೇವರೊಂದು ಕೊಡ್ತಾನಲ್ಲ ಒಂದು ಸಾಮರ್ಥ್ಯ, ಅದು ಯಾರಿಂದ? ಅದು ಕೇವಲ ಹಸುವಿನಿಂದ ಅಲ್ಲ, ನಾವು ಹೆಪ್ಪು ಹಾಕಿದ್ದರಿಂದ ಅಲ್ಲ. ನಾವು ಹಸುವಿಗೆ ಏನು ಕೊಡ್ತೀವಿ? ತೃಣಜಲಧೇನು ತಾನುಂಡು ಅನವರತ ಪಾಲ್ಗರೆವ ತೆರೆದಂತೆ. ಹಸು ಏನು ತಿನ್ನತ್ತೆ? ಹುಲ್ಲು ಮತ್ತು ನೀರನ್ನು ತಿನ್ನತ್ತೆ. ಆಯ್ತು, ನಾವು ಹುಲ್ಲು ಮತ್ತು ನೀರನ್ನು ಮಿಕ್ಸಿ ಹಾಕಿ ಮಿಕ್ಸಿ ಮಾಡಿ ಹಸುವಿನ ದೇಹದ ಟೆಂಪರೇಚರ್ ಬಾಡಿ ಟೆಂಪರೇಚರ್ ಅನ್ನ ನಾವು ಕ್ರಿಯೇಟ್ ಮಾಡಿ ಹಾಲು ತಯಾರು ಮಾಡಿ ನೋಡೋಣ, ಆಗೋದಿಲ್ಲ. ಬೇಕಾದ್ರೆ ಯೂರಿಯಾ ಹಾಲು ಬೇಕಾದ್ರೆ ತಯಾರು ಮಾಡ್ತಾರೆ, ಟಿವಿಯಲ್ಲಿ ತೋರಿಸ್ತಾ ಇರ್ತಾನೆ ಕೆಟ್ಟ ಕೆಟ್ಟ ಹಾಲೆಲ್ಲ ಹೇಗೆ ತಯಾರು ಮಾಡ್ತಾರೆ ಅಂತ. ಹಾಲನ್ನ ಹುಲ್ಲು ಮತ್ತು ನೀರನ್ನ ಕುಡಿಯುವುದರಿಂದ ಹಾಲು ತಯಾರು ಮಾಡುವ ಯೋಗ್ಯತೆ ಹಸುವಿಗೆ ಮಾತ್ರ ಪರಮಾತ್ಮ ಕೊಟ್ಟಿದ್ದಾನೆ. ಆ ಹಾಲಲ್ಲಿ ಪರಮಾತ್ಮ ನೀನಿದ್ದು ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟಿದ್ದೀಯ ಎನ್ನುವ ಚಿಂತನೆ ಮಾಡಿದರೆ ಅದು ದೇವರಿಗೆ ಸಮರ್ಪಣೆ. ಈ ಪದಾರ್ಥ ನಿಂದು, ಇದು ನೀನೇ ಸ್ವೀಕಾರ ಮಾಡು, ನಂದಲ್ಲ ಎನ್ನುವುದೇ ಪರಮಾತ್ಮನಿಗೆ ಸಮರ್ಪಣೆ. ಅದಕ್ಕಾಗಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹಾಲಲ್ಲಿರುವ ಭಗವದ್ ರೂಪ, ತುಪ್ಪದಲ್ಲಿರುವ ಭಗವದ್ ರೂಪ, ಮೊಸರಲ್ಲಿರುವ ಭಗವದ್ ರೂಪ ಇದನ್ನೆಲ್ಲ ಹೇಳ್ತಾ ಹೋಗುತ್ತಾರೆ. ಸಮಯ ಸ್ವಲ್ಪ ಕಡಿಮೆ ಆದ್ರಿಂದ ಸಂಕ್ಷೇಪವಾಗಿ ಒಂದು ಮನಸ್ಸಿಗೆ ಬರುವ ವಿಚಾರವೊಂದನ್ನು ಹೇಳ್ತೀವಿ. ನಾವು ದೇವರಿಗೆ ಹಾಲನ್ನಿಟ್ಟಾಗ ದೇವರಿಗೇನು ಚಿಂತನೆ ಮಾಡ್ತೀವಿ? ಕ್ಷೀರಂ ಸಮರ್ಪಯಾಮಿ ಇಷ್ಟಾನೆ ಹೇಳ್ತೀವಿ ಸಾಮಾನ್ಯವಾಗಿ, ಎಲ್ಲರೂ ಹೇಳುವುದಿಷ್ಟೇ. ಹರಿಕಥಾಮೃತ ಸಾರ ಓದದೇ ಇದ್ದವರು, ಓದಿ ಅರ್ಥ ಮಾಡಿಕೊಳ್ಳದೇ ಇದ್ದವರು ಹೇಳುವಷ್ಟೇ. ಅರ್ಥ ಮಾಡಿಕೊಂಡಿದ್ದರೂ ಸಮಯದಲ್ಲಿ ಅನುಸಂಧಾನ ಬರದೇ ಇದ್ದರೆ ಹೇಳುವುದಿಷ್ಟೇ. ಕ್ಷೀರಂ ಸಮರ್ಪಯಾಮಿ, ದಧಿ ಸಮರ್ಪಯಾಮಿ, ಸರ್ಪಿ ಮಧು ಘೃತ ಇದನ್ನು ಸಮರ್ಪಯಾಮಿ ಅಂತ ದೇವರಿಗೆ ಹೇಳ್ತೀವಿ. ಅಲ್ಲ, ಕ್ಷೀರವನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ದೇವರು ನೀ ಕೊಟ್ಟದ್ದು ಹಾಲು ಅನ್ನುವುದರ ಜೊತೆಗೆ ಇನ್ನು ಮುಂದಿನ ಸ್ಟೆಪ್, ಭಗವಂತನಿಗೆ ಹಾಲನ್ನು ಅರ್ಪಣೆ ಮಾಡುವುದು ಅಂದ್ರೆ ಏನು ಅಂದ್ರೆ ಆ ಹಾಲಿನಲ್ಲಿರುವ ಭಗವದ್ ರೂಪಗಳ ಚಿಂತನೆ ಮಾಡಬೇಕಂತೆ. ಎಷ್ಟಿದು? ಜಗನ್ನಾಥದಾಸರು ಹೇಳ್ತಾರೆ, ಕ್ಷೀರಗತ ಭಗವದ್ ರೂಪಗಳು 354. ಇದನ್ನು ಉಪನಿಷತ್ತಲ್ಲಿ ಹೇಳಿದ್ದನ್ನ ಸಾಮಾನ್ಯ ಜನರು ಹಳೆಯ ಕಾಲದ ಪಾಠ ಪ್ರವಚನದ ಸಂಪ್ರದಾಯವನ್ನು ಬಿಟ್ಟಿದ್ದಾರೆ. ಸಂಸ್ಕೃತವನ್ನು ಮೊದಲಿನಿಂದ ಓದಲಿಕ್ಕೆ ಆಗೋದಿಲ್ಲ, ಅಂಥವರು ಉದ್ಧಾರವಾಗಬೇಕು ಎನ್ನುವ ಉದ್ದೇಶಕ್ಕೆ ಜಗನ್ನಾಥದಾಸರು ಹಾಲಿನಲ್ಲಿರುವ ಕ್ಷೀರಗತ ಭಗವದ್ ರೂಪಗಳು 354. ಇದನ್ನು ನನಗೆ ಈ ಕಾನ್ಸೆಪ್ಟ್, ಭಗವಂತನ ರೂಪ 354 ರೂಪಗಳು ಭಗವಂತನಲ್ಲಿ ಆ ಹಾಲಿನಲ್ಲಿದೆ ಎನ್ನುವುದರ ಕಲ್ಪನೆ ನಿಮಗೆ ಬರಬೇಕು ಅನ್ನುವುದಕ್ಕೆ ಜಗನ್ನಾಥದಾಸರು ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಇದು. ಆದ್ದರಿಂದ ವಾದಿರಾಜರ ರುಕ್ಮಿಣೀಶ ವಿಜಯದ ಒಂದು ಸ್ವಾರಸ್ಯಮಯವಾದ ಘಟ್ಟವನ್ನು ಹೇಳುತ್ತಾರೆ. ಒಬ್ಬ ಗೋಪಿಕಾ ಸ್ತ್ರೀ ಹಾಲು ಕದಲಿಕ್ಕೆ ಬಂದ ಕೃಷ್ಣನನ್ನ ಕಟ್ಟಿ ಹಾಕಿ ಬಿಡ್ತಾಳೆ. ಕೃಷ್ಣ ಕೇಳ್ತಾನೆ, ನನ್ನನ್ನು ಯಾಕೆ ಬಂಧನ ಮಾಡಿದೆ ಅಂತ. ಗೋಪಿಕಾಸ್ತ್ರೀ ಹೇಳ್ತಾಳೆ, ನಿನ್ನನ್ನು ಕಟ್ಟಿ ಹಾಕಿದರೆ ದುಗ್ಧಾನಾಂ ಪರಿರಕ್ಷಣಂ ಅಂತ, ನಿನ್ನನ್ನು ಕಟ್ಟಿ ಹಾಕಿದರೆ ಹಾಲು ಮೊಸರು ಉಳಿಯತ್ತೆ ಮಹಾರಾಯ, ಲೀಟರ್ ಗಟ್ಟಲೆ ಹಾಲು ಕುಡಿತೀಯ ಮೊಸರು ಕುಡಿತೀಯ, ಅದಕ್ಕಾಗಿ ನಿನ್ನನ್ನು ಕಟ್ಟಿ ಹಾಕ್ತಾ ಇದ್ದೀನಿ ಅಂತ. ಕೃಷ್ಣ ಅಂತಾನೆ, ಮುಗ್ಧೇತ್ವಂ ವಿರಸಾ ಸಮುಜ್ಜಸಿ, ದಡ್ಡಳು ನೀನು, ನನ್ನನ್ನು ಕಟ್ಟಿ ಹಾಕಿದರೆ ಏನೂ ಪ್ರಯೋಜನ ಇಲ್ಲ, ನನ್ನ ಮೇಲಿನ ಅಭಿಮಾನದಿಂದ ನಾನಿದ್ದಲ್ಲಿಗೆ ಹಾಲು ಮೊಸರು ಬಂದು ಬಿಡುತ್ತೆ ಅಂತಾನೆ ಕೃಷ್ಣ. ಇದನ್ನ ಕೇಳಿ ಅವಳು ಆಶ್ಚರ್ಯವಾಗುತ್ತಾಳೆ, ಅಲ್ಲಿಗೆ ಮಾತು ನಿಲ್ಲತ್ತೆ. ಆ ಪದ್ಯಕ್ಕೆ ವ್ಯಾಖ್ಯಾನ ಬರೆಯುವಾಗ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾದ ನಾರಾಯಣಾಚಾರ್ಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯುವಾಗ ಬಹಳ ಸುಂದರವಾದ ಒಂದು ಮಾತನ್ನಲ್ಲಿ ಹೇಳ್ತಾರೆ. ಈ ವಾದಿರಾಜರ ರುಕ್ಮಿಣೀಶ ವಿಜಯದ ವ್ಯಾಖ್ಯಾನ ನಾನು ಬರೆಯುವಾಗ ವಾದಿರಾಜರು ಹೇಳಿಕೊಟ್ಟಂತೆ ಬರೆದಿದ್ದೀನಿ, ನಂದು ಸ್ವಂತಿಕೆ ಏನಿಲ್ಲ. ಆದರೆ ವಾದಿರಾಜರೇ ಈ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆಸಿದ್ದಾರೆ, ನನ್ನ ಮೇಲಿನ ಅಭಿಮಾನಕ್ಕೆ ತನ್ನ ಹೆಸರಾಕಿಸಿದ್ದಾರೆ ಅಂತ. ಅಲ್ಲಿ ವಾದಿರಾಜರು ಹೇಳುವಾಗ ಒಂದು ಮಾತು ಹೇಳಿದ್ರು, ಕೃಷ್ಣನನ್ನ ಕಟ್ಟಿ ಹಾಕಿದರೆ ಹಾಲು ಮೊಸರು 10 ಬರುತ್ತೆ ಅಂತ. ಏನು ಈ ಕಾನ್ಸೆಪ್ಟ್? ಪರಮಾತ್ಮನನ್ನ ಕಟ್ಟಿ ಹಾಕಿದರೆ ಹಾಲು ಮೊಸರು 10 ಬರುವುದು ಅಂದ್ರೆ ಏನು? ಇದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ?
ಅದಕ್ಕೆ ಕೃಷ್ಣ ಹೇಳ್ತಾನೆ, ಮೂರ್ಖಳೆ, ನಾನು ಹಾಲಿನಲ್ಲಿ 354 ರೂಪಗಳಿಂದ ನಾನಿದ್ದೀನಿ, ನನ್ನ 1 ರೂಪ ನೀ ಕಟ್ಟಾಕಿದ್ರೆ ನಾ ಹಾಲಲ್ಲೇ ಇದ್ದು ಹಾಲನ್ನೇ ಕುಡಿಯಬಲ್ಲೆ. ಒಂದೇ ಒಂದು ನಿಮ್ಮ ಸ್ವಲ್ಪ ಮನಸ್ಸನ್ನು ಶುದ್ಧಿ ಮಾಡಲಿಕ್ಕೆ ಒಂದೇ ಸಣ್ಣ ಕತೆ. ಒಂದು ದಿವಸ ಏಕಾದಶಿ ದಿವಸ ಒಬ್ಬರ ಮನೆಗೆ ನಾ ಹೋಗಿದ್ದೆ. ನಾ ಹೋದ ಕೂಡಲೇ ದೇವರ ಮನೆ ಬಾಗಿಲು ಹಾಕಿಬಿಟ್ರು ದೇವರ ಮನೆಯನ್ನ. ಸಾಮಾನ್ಯವಾಗಿ ಆಚಾರ್ಯ ಏನಾರ ಬಂದ್ರೆ ಪೆಟ್ಗೆಟ್ಗೆ ಕದ್ಕೊಂಡು ಹೋಗಿಬಿಡ್ತಾರೋ ಏನೋ ಅನ್ನೋ ಹೆದರಿಕೆಗೆ ದೇವರ ಮನೆ ಬಾಗಿಲು ಹಾಕಬೇಕು. ನಾ ಅಂದೆ ಆ ಥರದೇನು ಪ್ರಸಂಗ ಇಲ್ಲ, ನಮ್ಮಲ್ಲಿರೋ ಸಾಲಿಗ್ರಾಮನೇ ಬೇಕಾದಷ್ಟು ಇದೆ, ಹೊರಸಲಿಕ್ಕೆ ಆಗೋದಿಲ್ಲ, ಬೇಡ ಬಾಗಿಲು ಯಾಕೆ ಹಾಕಿದ್ದೀರಿ, ಅಯ್ಯೋ ನೀವು ಬಂದಿದ್ದೀರಿ ಅಂತ ಹಾಕಲಿಲ್ಲ ಆಚಾರ್ಯ, ಮತ್ತೆ ಯಾಕೆ ಬಾಗಿಲು ಹಾಕಿದ್ರಿ? ಆಕೆ ಹೇಳಿದ್ಲು, ಇವತ್ತು ಏಕಾದಶಿ ಅಲ್ವಾ ಅಂದ್ಲು. ಮತ್ತೆ ಏಕಾದಶಿ ಇನ್ನೂ ಬಾಗಿಲು ತೆಗಿಬೇಕು ತಾಯಿ, ಬಾಗಿಲು ಯಾಕೆ ಹಾಕಿದಿ? ಏಕಾದಶಿ ಅಲ್ವಾ ಆಚಾರ್ಯ, ಫಲಹಾರ ಮಾಡಬೇಕಲ್ಲ, ಅದಕ್ಕೆ ಬಾಗಿಲು ಹಾಕಿದೆ ಅಂತ. ಮಾಡ್ರಿ, ಬಾಗಿಲು ತೆಗೆದಿಟ್ಟು ಫಲಹಾರ ಮಾಡಿದ್ರೆ ಏನ್ ತಪ್ಪು? ದೇವರು ನೋಡಿಬಿಡ್ತಾನೆ. ಬಾಗಿಲು ತೆಗೆದಿಟ್ಟು ಫಲಹಾರ ಮಾಡಿದರೆ ದೇವರು ನೋಡಿಬಿಡ್ತಾನೆ, ಬಾಗಿಲು ಹಾಕಿ ಫಲಹಾರ ಮಾಡಿದರೆ ದೇವರು ನೋಡೋದಿಲ್ಲ. ಎಂಥ ಮೂರ್ಖತನ ನಮ್ಮದು! ನಾವು ದೇವರನ್ನ ಕೇವಲ ದೇವರ ಕೋಣೆಯಲ್ಲಿ ಬಂಧನ ಮಾಡಿದ ಮೂರ್ಖರು ನಾವು. ಆತ ಸರ್ವಾಂತರ್ಯಾಮಿ, ಅದನ್ನೇ ಜಗನ್ನಾಥದಾಸರು ವಾದಿರಾಜರು ಹೇಳ್ತಾರೆ. ಪರಮಾತ್ಮನ ಮುಂದೆ ಬರೀ ಹಾಲನ್ನು ಇಟ್ಟರಲ್ಲ, ಇಡೀ ಜಗತ್ತಲ್ಲಿರುವ ಹಾಲೆಲ್ಲವೂ ನೀನಿದ್ದೀಯ ಅದರೊಳಗೆ. ಎಲ್ಲೆಲ್ಲಿ ಹಾಲಿದೆ ಎಲ್ಲವೂ ನಿನಗೆ ಕೃಷ್ಣಾರ್ಪಣ ಅಂದ್ರೆ ಎಷ್ಟು ಪುಣ್ಯ ನಮಗೆ ಬರುತ್ತೆ. ಅದಕ್ಕೆ ಜಗನ್ನಾಥದಾಸರಂತಾರೆ, ನೀವು ಕೊಳ್ಳಬೇಕಾಗಿಲ್ಲ, ಕೊಳ್ಳುವುದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಯಾರದೇ ಮನೆಯಲ್ಲಿ ಒಳ್ಳೆ ಅಡಿಗೆ ಆಗಿದ್ದರೆ ಆ ಅಡಿಗೆಯನ್ನ ಕಲ್ಪಿತಂ ಚಪರೇ ಗೃಹೆ ಹೇಳುತ್ತದೆ ಶ್ಲೋಕ. ಯಾರ ಮನೆಯಲ್ಲೇ ಅಡಿಗೆ ಆಗಿದ್ದರೂ ಕೂಡ ಅದು ಗ್ಯಾಸ್ ಮೇಲೆ ಆಗದೆ ಕುಮಟಿ ಮೇಲೆ ಆಗಿದ್ದರೆ, ಈರುಳ್ಳಿ ಬೆಳ್ಳುಳ್ಳಿ ನುಗ್ಗೆಕಾಯಿ ಬದನೆಕಾಯಿ ಹಾಕದೆ ಇದ್ದರೆ, ಮಡಿಯಲ್ಲಿ ಅಡಿಗೆ ಮಾಡಿದ್ದರೆ ಆ ಅಡಿಗೆ ಮಾತ್ರ, ಅದೆಲ್ಲ ಆಚಾರ ಮನೆಯಲ್ಲಿ ಮಾಡಿದ ಮಾತ್ರ ಇರುತ್ತೆ. ಅಲ್ಲಿ ಇದ್ದದ್ದನ್ನ ನಾವು ಅಲ್ಲೇ ಅರ್ಪಣೆ ಮಾಡಬಹುದಂತೆ. ಜಗನ್ನಾಥದಾಸರಂತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಕೈಗೊಂಡು ಬಲು ನೂತನ ಸುಸಮೀಚೀನ ಸುರಸೋಪೇತ ಗಂಧ ಫಲರಾಶಿ ದ್ವಿನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು, ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸಿ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ನೀ ತರಬೇಡ, ಒಳ್ಳೆ ರೇಷ್ಮೆ ಅಂಗಡಿಗೆ ಹೋಗಿರ್ತೀಯ, ಒಳ್ಳೆ ದೊಡ್ಡ ಪಟ್ಟೆ ಮಡಿ ತುಂಬಾ ಚೆನ್ನಾಗಿದೆ, ಇದು ಕೃಷ್ಣಾರ್ಪಣ ಅನ್ರಿ. ಯಾವುದೋ ಒಳ್ಳೆ ಹಣ್ಣಿನ ಅಂಗಡಿಗೆ ಹೋಗಿರ್ತೀರ, ಒಳ್ಳೊಳ್ಳೆ ಹಣ್ಣು ಸ್ವಾಮಿ ಪದಾರ್ಥದೊಳಗೆ ನೀನಿದ್ದೀಯ, ನಿನಗೆ ಕೃಷ್ಣಾರ್ಪಣ. ತರುವ ಕಷ್ಟ ಇಲ್ಲ, ದುಡ್ಡು ಖರ್ಚಿಲ್ಲ, ಅಕೌಂಟಿಗೆ ದುಡ್ಡು ಬಂದು ಬೀಳತ್ತೆ, ನಮಗೆ ಪುಣ್ಯ ಬಂದು ಬೀಳತ್ತೆ ನಮ್ಮ ಅಕೌಂಟಿಗೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು, ಸುಂದರ ಪದಾರ್ಥವ ಅಂಗಡಿಯ ಮುಂದೆ ಹೋಗಬೇಡ ಅಂತಾರೆ ಜಗನ್ನಾಥದಾಸರು. ಸುಮ್ಮನೆ ಕೂತಾಗ ಮನದೊಳಗೆ ಸುಂದರ ಪದಾರ್ಥವ, ನಾಳೆ ಇವತ್ತು ಒಳ್ಳೆ ದಿವಸ, ರಾಯರ ವರ್ಧಂತಿ ಪಟ್ಟಾಭಿಷೇಕ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ರಾಯರಿಗೆ ಹಲ್ವಾ ಮಾಡಿ ಅರ್ಪಣೆ ಮಾಡಬೇಕು, ಸ್ವಾಮಿ ಹಲ್ವಾ ಅರ್ಪಣೆ ಮಾಡ್ತಾ ಇದ್ದೀನಿ ತಂದ್ರು ಸಾಕಂತ. ಎಷ್ಟು ನಮ್ಮ ಮತ ಸುಲಭ ಇದೆ, ಆದ್ರೆ ಅಲ್ಲಿಗೆ ನಿಲ್ಲಬಾರದು, ಮುಂದುವರಿಯಬೇಕು, ಅದನ್ನು ಅಲ್ಲಿಂದ ಮುಂದುವರಿಬೇಕು. ಏಕಾದಶಿ ಮಾಡ್ತೀನಿ ಅಂದ್ರೆ ಸಾಕಂತೆ ಪುಣ್ಯ ಬರುತ್ತಂತೆ. ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್. ಬೆಳಗಾಗಿ ಎದ್ದು ಕೂಡಲೇ ನಮ್ಮಲ್ಲಿ ಹೇಳುವ ಒಂದು ಸಂಪ್ರದಾಯ, ನಾನು ಕಾಶಿಗೆ ಹೋಗುತ್ತೇನೆ, ಕಾಶಿಯಲ್ಲೇ ಇರುತ್ತೇನೆ, ಅಲ್ಲೇ ವಾಸ ಮಾಡುತ್ತೀನಿ ಅಂದ್ರೆ ಸಾಕಂತೆ, ಕಾಶಿಯಲ್ಲಿ ವಾಸ ಮಾಡಿದ ಪುಣ್ಯ ನಮಗೆ ಬರುತ್ತಂತೆ. ಇಷ್ಟು ಸುಲಭ ಇದೆ ನಮ್ಮ ಮತ. ಹಾಗಾಗಿ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಕೈಗೊಂಡು ಬಲು ನೂತನ. ನಾವು ದೇವರಿಗೆ ಅರ್ಪಣೆ ಮಾಡುವಾಗ ಏನಾಡ್ತೀವಿ? ನಾವು ನೈವೇದ್ಯ ಮಾಡ್ಲಿಕ್ಕೆ ಏನೂ ಇರೋದಿಲ್ಲ, ನೀರಿಡ್ತೀವಿ. ದೇವರಿಗೆ ಅರ್ಪಣೆ ಮಾಡುವಾಗ ಸಮರ್ಪಯಾಮಿ ಅನ್ನುವಾಗ ನೀರು ಬಿಡ್ತೀವಿ. ದೇವರು ಕೂಡ ನೀನ್ ನನಗೆ ನೀರು ಬಿಟ್ಟಿದ್ದಿ ಅಂತ ದೇವರು ನಮಗೆ ನೀರು ಕೊಡೋದಿಲ್ಲ. ನಾವು ನೀರನ್ನ ಕೊಟ್ಟಿದ್ದೀವಿ ಅಂತ ದೇವರು ನೀರು ಕೊಡೋದಿಲ್ಲ. ಸುರಸೋಪೇತ ಗಂಧ ಫಲ ರಾಶಿ ದ್ಯುನದಿ ನಿವಹಗಳಂತೆ. ಗಂಗಾ ನದಿಯ ಒಂದು ನೀರು ಹೇಗೆ ಸಮುದ್ರದ ಕಡೆಗೆ ಹರಿದು ಬರುತ್ತೆ, ಹಾಗೆ ಪರಮಾತ್ಮ ತನ್ನ ಅನುಗ್ರಹವನ್ನ ನಮ್ಮ ಕಡೆಗೆ ಹರಿಸಿಬಿಡುತ್ತಾನೆ. ಕೊಟ್ಟವರನು ಸದಾ ಸಂತೈಸುವನು, ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ. ಭಗವಂತ ಇಟ್ಟುಕೊಂಡ ಒಂದು ಎಕ್ಸ್ಚೇಂಜ್ ಆಫರ್. ಈಗೆಲ್ಲ ಟಿವಿ ನೀವೆಲ್ಲ ನೋಡ್ತಾ ಇರ್ತೀರಿ ಪೇಪರಲ್ಲಿ, ಎಕ್ಸ್ಚೇಂಜ್ ಆಫರ್, ಓಲ್ಡ್ ಗ್ಯಾಸ್ ಸ್ಟೌಗೆ ನ್ಯೂ ಗ್ಯಾಸ್ ಸ್ಟೌ ಕೊಡ್ತೀವಿ ಅಂತ. ಅವನು ಹೊಸ ಗ್ಯಾಸ್ ಸ್ಟೌವಲ್ಲೇ ಓಲ್ಡ್ ಗ್ಯಾಸ್ ರೇಟು ತಗೊಂಡು ಕೊಟ್ಟಂಗೆ ಮಾಡಿರ್ತಾನೆ, ನಮಗೆ ಅರ್ಥ ಆಗಿರೋದಿಲ್ಲ.
ಆದ್ರೆ ನಮ್ಮ ಪರಮಾತ್ಮ ಎಂತ ಎಕ್ಸ್ಚೇಂಜ್ ಇಟ್ಕೊಂಡಿದ್ದ ನೋಡ್ರಿ, ನನ್ನ ಸದ್ಗುಣಗಳನ್ನ ನೀವು ಕದ್ದರೆ ನಿಮ್ಮ ಪಾಪವನ್ನ ನಾಗದೀತೀನಿ ಅಂತಾನೆ ಸ್ವಾಮಿ. ಇಂಥ ಕರುಣಾಳು ಜಗತ್ತಿನಲ್ಲಿ ಇನ್ಯಾವ ದೇವರು ಇಲ್ಲ. ಅವನ ಸದ್ಗುಣವನ್ನ ನಾವು ಕದ್ದರೆ ನಮ್ಮ ಅಘವ ಕದೀವ ಅನಘನೆಂದೆನಿಸಿ, ಅನಘೋ ವಿಜಯೋ ಜೇತ ವಿಶ್ವಯೋನಿ ಶುಚಿಸ್ರವಾಹ, ಪರಮಾತ್ಮ ನಮ್ಮ ಪಾಪಗಳನ್ನು ಕದೀತಾನೆ. ಹೀಗೆ ಪ್ರತಿಯೊಂದು ಪದಾರ್ಥದಲ್ಲೂ ಪರಮಾತ್ಮ ಸನ್ನಿಹಿತನಾಗಿ ಆ ಪದಾರ್ಥಕ್ಕೆ ಒಂದು ಸತ್ತ ಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ಆ ಪದಾರ್ಥಗಳು ನಮಗೆ ರುಚಿ ಆಗುವಂತೆ. ಅದಕ್ಕೆ ಊಟ ಮಾಡುವಾಗ ನಮ್ಮಲ್ಲಿ ಒಂದು ಮಾತಿದೆ, ಕೈಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಪರನಾಮಕ ಜಿಹ್ವೆಯಲ್ಲಿ ದಂತದಲ್ಲಿ ಹಂಸಾಖ್ಯ. ಊಟ ಮಾಡುವಾಗ ಪದಾರ್ಥಗಳು ನೋಡಿದರೆ ನಮಗೆ ಸುಂದರವಾಗಿ ಕಾಣಿಸಬೇಕು, ತಿನ್ನಬೇಕು ಅಂತ ಅನಿಸಬೇಕು. ಅದನ್ನ ಕಪಿಲ ನಮ್ಮ ಕಣ್ಣಲ್ಲಿ ಇದ್ದು ಮಾಡುತ್ತಾನಂತೆ. ನಮ್ಮ ಮೂಗಿಗೆ ಪದಾರ್ಥ ಅಡಿಗೆ ಬಡಿಸಿದ್ದು ವಾಸನೆ ಬಂದು ಅದರ ಮೇಲೆ ನಮಗೆ ರುಚಿ ಹುಟ್ಟಬೇಕು. ನಾಲಿಗೆಯಲ್ಲಿ ಪರಮಾತ್ಮ ದಂತದಲ್ಲಿ, ನಮ್ಮ ನಾಲಿಗೆಯಲ್ಲಿ ಮತ್ಸ್ಯರೂಪಿ ಭಗವಂತ ಆ ಪರಮಾತ್ಮನು. ಅದಕ್ಕೆ ನೋಡ್ರಿ, ನಾಲಿಗೆ ಯಾವಾಗಲೂ ಪಟಪಟ ಹೀಗಂತಿರುತ್ತಲ್ಲ, ಮೀನು ಯಾವಾಗಲೂ ಓಡಾಡುವ, ಅದಕ್ಕೆ ನಾಲಿಗೆಯಲ್ಲಿ ಮತ್ಸ್ಯನಾಮಕ ಪರಮಾತ್ಮ. ಆ ನಾಲಿಗೆಯಲ್ಲಿ ಮತ್ಸ್ಯನಾಮಕ ಪರಮಾತ್ಮ ನಮಗೆ ರುಚಿ ಪ್ರಾತ್ರನಾಗುತ್ತಾನಂತೆ. ನಾಲಿಗೆಯಲ್ಲಿ ಕೂತು ಭಗವಂತ ಅವನು ರುಚಿಯನ್ನು ನೋಡಿ ರಮಾದೇವಿಗೆ ಕೊಟ್ಟು ವಾಯುವಾದಿ ದೇವತೆಗಳಿಗೆ ಕೊಟ್ಟು ಬೆಳಗ್ಗೆ ಹೇಳದಂತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪರಮಾತ್ಮ ನಮಗೆ ರುಚಿಯನ್ನು ತಲುಪಿಸಿಬಿಡುತ್ತಾನೆ. ಒಂದೇ ಕ್ಷಣದಲ್ಲಿ, ಅದೇ ಕ್ಷಣದಲ್ಲೇ ಕ್ರಿಕೆಟ್ ಬಾಲ್ ಯಾವಾಗ ಹೊಡೆಯುತ್ತಾನೆ, ಸೇಮ್ ಟೈಮ್ ಅಟ್ ದಿ ಸೇಮ್ ಟೈಮ್ ಅಲ್ಲಿ ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿಯಾಗಿ ಅದು ಕಾಣಿಸುತ್ತೆ ಲೈವ್ ಕಾಸ್ಟ್ ಅಲ್ಲಿ ನಾವು ನೋಡುವಾಗ. ಅದರಂತೆ ಭಗವಂತ, ನಾವು ಯಾವಾಗಲೂ ರುಚಿ ಇಟ್ಟುಕೊಂಡಿದ್ದು ಎಷ್ಟೋ ಗಂಟೆಯ ಮೇಲೆ ರುಚಿ ಬಂದರೆ ನೆಕ್ಸ್ಟ್ ಪದಾರ್ಥ ತಿನ್ನುವುದಕ್ಕೆ ಎಷ್ಟೊತ್ತಾಗಬೇಕಾಗಿತ್ತು ಮಾಡೋದಿಲ್ಲ. ಆ ಪದಾರ್ಥ ಚಟ್ನಿ ಇಟ್ಟುಕೊಂಡ್ರೆ ಅದರ ರುಚಿ ಬೇಗ ಗೊತ್ತಾಗತ್ತೆ, ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಗೊಜ್ಜು ಬಲಿಟ್ಟುಕೊಂಡ್ರೆ ಅದು ತಕ್ಷಣ ಗೊತ್ತಾಗತ್ತಂತೆ. ಈ ಊಟ ಮಾಡುವ ನೈವೇದ್ಯ ಮಾಡುವುದರ ಬಗ್ಗೆ ಒಂದೇ ಒಂದು ಜಗನ್ನಾಥದಾಸರ ಮಹಿಮೆಯನ್ನು ಹೇಳಿ ನನ್ನ ಉಪನ್ಯಾಸ ಮುಗಿಸ್ತೀನಿ. ಜಗನ್ನಾಥದಾಸರಿಗೆ ನೈವೇದ್ಯ ಮಾಡುವುದು ಊಟ ಮಾಡುವುದು ಅಂದ್ರೆ ಹೇಗಿರ್ತಿತ್ತು ಅಂದ್ರೆ, ನಮ್ಮ ನಿಮ್ಮಂತೆ ಅಲ್ಲ, ಜಗನ್ನಾಥದಾಸರ ನೈವೇದ್ಯ ಅಂದ್ರೆ ಪದಾರ್ಥಗಳನ್ನ ಕಣ್ಣಿನಿಂದ ನೋಡಿದರೆ, ನಾವು ನೈವೇದ್ಯಕ್ಕೆ ಪದಾರ್ಥಗಳನ್ನು ಇಟ್ಟಿದ್ದನ್ನು ನೋಡಬೇಕು, ಅದನ್ನು ದೇವರೇ ನೋಡ್ತಾನೆ ಅಂತ ಅದಕ್ಕೆ ಚಿಂತನೆ. ಆ ಪದಾರ್ಥಗತವಾದ ಭಗವದ್ ರೂಪಗಳ ಚಿಂತನೆ ಮಾಡಬೇಕು ನಾವು. ಸಾಮಾನ್ಯವಾಗಿ ಯಾವುದೇ ಪದಾರ್ಥ, ಇವತ್ತು ಹುಳಿ ಅಂತ ಇಟ್ಟುಕೊಳ್ರಿ, ನಾವು ಅದಕ್ಕೇನು ಮಾಡ್ತೀವಿ, ಅನ್ನ ಪರಮ ಅನ್ನ ಕೇಶವ ಭಾರತಿ ನಾರಾಯಣ ಭಕ್ಷ ಸೂರ್ಯ ಮಾಧವ ಘೃತ ಶ್ರೀಲಕ್ಷ್ಮಿ ಗೋವಿಂದ ದಧಿ ಚಂದ್ರ ನವನೀತ ಸೂಪ ಗರುಡ ಶ್ರೀಧರ ಪತ್ರಶಾಖ ತ್ರಾಕ್ಯ ಸೂರ್ಯ ಋಷಿಕೇಶ ಫಲಶಾಖ ಶೇಷ ಪದ್ಮನಾಭ ಸರ್ವ ಅಮ್ಲ ಗೌರಿ ದಾಮೋದರ ಅನಾಮ್ಲ ರುದ್ರದೇವರು ಸಂಕರ್ಷಣ ನಾಲಿಗೆಯಲ್ಲಿ ಸ್ವೀಕರಿಸುವ ರಸ ಪಾಲು ಘೃತ ತೈಲ ಪಕ್ವ ಪದಾರ್ಥಗಳಲ್ಲಿ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತೀವಿ ನಾವು. ಇಷ್ಟೇ, ಈ ಪದಾರ್ಥದಲ್ಲಿ ಯಾರಿದ್ದಾರೆ, ಹುಳಿಯ ಪದಾರ್ಥದಲ್ಲಿ ಯಾರಿದ್ದಾರೆ, ಹುಳಿ ಇಲ್ಲದೇ ಇರುವ ಪದಾರ್ಥದಲ್ಲಿ ಯಾರಿದ್ದಾರೆ, ಇಷ್ಟು ಮಾತ್ರ ನಾವು ಮಾಡ್ತೀವಿ. ಹುಳಿ ಉಪ್ಪು ಖಾರ ಸಿಹಿ ಇಷ್ಟೂ ಸೇರಿದ ಪದಾರ್ಥಗಳಲ್ಲಿ ಅಷ್ಟೂ ಸೇರಿದ ಭಗವದ್ ರೂಪಗಳ ಚಿಂತನೆ ಮಾಡೋದು ನಮಗೆ ಬರುತ್ತಾ? ಬರೋದಿಲ್ಲ. ಆದರೆ ಜಗನ್ನಾಥ ದಾಸರು ಮಾಡ್ತಾ ಇದ್ರಂತೆ. ಅವರು ನೈವೇದ್ಯಕ್ಕೆ ಪದಾರ್ಥವನ್ನು ಯಾರಾದರೂ ಇಟ್ಟರೆ, ಉದಾಹರಣೆಗೆ ಒಂದು ಗೊಜ್ಜು ತಗೊಳ್ಳೋಣ, ಗೊಜ್ಜಲ್ಲಿ ಹುಳಿ ಇರುತ್ತೆ, ಖಾರ ಇರುತ್ತೆ, ಉಪ್ಪಿರುತ್ತೆ ಮತ್ತು ಸಿಹಿಯೂ ಇರುತ್ತೆ, ಇಷ್ಟು ಇರುತ್ತೆ. ಜಗನ್ನಾಥದಾಸರು ನೈವೇದ್ಯ ಮಾಡುವಾಗ ಗೊಜ್ಜಿನಲ್ಲಿರುವ ಹುಳಿಯಲ್ಲಿರುವ ಆಮ್ಲ ಪದಾರ್ಥದಲ್ಲಿರುವ ಭಗವದ್ ರೂಪ, ಪ್ರತಿಯೊಂದರಲ್ಲಿದ್ದ ಭಗವದ್ ರೂಪದ ಚಿಂತನೆ ಮಾಡಬೇಕಂತೆ. ನಮಗೆ ನೈವೇದ್ಯ ಮಾಡಿದ ಮೇಲೆ, ಊಟಕ್ಕೆ ಕೂತ ಮೇಲೆ ಹುಳಿ ಕಮ್ಮಿ ಆಗಿದೆ, ಉಪ್ಪು ಜಾಸ್ತಿ ಆಗಿದೆ ಅಂತ ಆಗ ಗೊತ್ತಾಗತ್ತೆ. ಆದರೆ ಜಗನ್ನಾಥದಾಸರಿಗೆ ನೈವೇದ್ಯ ಮಾಡುವಾಗಲೇ ಗೊತ್ತಾಗ್ತಿತ್ತಂತೆ. ಅವರ ಜೀವನ ಚರಿತ್ರೆಯಲ್ಲಿ ಹೇಳುವಾಗ, ನೈವೇದ್ಯ ಮಾಡುವಾಗ ಅಡಿಗೆ ಅವನು ಬೇಕು ಅಂತ, ಇವರಿಗೆ ನೈವೇದ್ಯ ಮಾಡುವಾಗ ಎಲ್ಲ ರುಚಿ ಗೊತ್ತಾಗತ್ತಂತೆ ಹೇಗೆ ಅಂತ ಒಂದು ದಿವಸ ಪರೀಕ್ಷೆ ಮಾಡಬೇಕು ಅಂತ ಗೊಜ್ಜಿಗೆ ಉಪ್ಪು ಜಾಸ್ತಿ ಹಾಕಿಬಿಟ್ಟ. ನೈವೇದ್ಯ ಮಾಡುವ ಜಗನ್ನಾಥ ದಾಸರು ನೋಡುವಾಗ ಆ ಗೊಜ್ಜಿನಲ್ಲಿ ಯಾರಿರ್ತಾರೆ, ನಿರುತಿ ಜನಾರ್ದನ. ಗೊಜ್ಜಿನಲ್ಲಿದ್ದ ಉಪ್ಪಿನ ರೂಪನ ಚಿಂತನೆ ಮಾಡಿದಾಗ ಆ ನಿರುತಿ ಬಹಳ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದ್ದಾನಂತೆ. ಜಗನ್ನಾಥ ದಾಸರಂದ್ರು, ಉಪ್ಪಿನ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಗೊಜ್ಜು ತೆಗೆದು ಬಿಡು ಅಂತ. ನಾವು ದೇವರ ನೈವೇದ್ಯ ಹೇಗೆ ಹೇಗೋ ಮಾಡಿ ನಮಗದು ರುಚಿ ಇಲ್ಲ ಅಂದ್ರೆ ಪರಕ್ಕೆ ಬಿಡ್ತೀವಿ. ಇದು ನೈವೇದ್ಯ ಮಾಡತಕ್ಕಂಥವರಿಗೆ. ಅದಕ್ಕೆ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಕೃಷ್ಣ ಗರುಡನಿಗೆ ಹೇಳ್ತಾನೆ, ಬಿಂಬಾರ್ಪಣ ಅವಿಜ್ಞಾಯ ನೈವೇದ್ಯಾಗ್ರಹ ಸಂಯುತಾಹ. ನೈವೇದ್ಯ ಅಂದ್ರೆ ಏನೋ, ಅದನ್ನ ನೀರು ಸುತ್ತುಗಟ್ಟೋದು,
ಒಂದಿಷ್ಟು ನೀರನ್ನು ತೆಗೆದು ಹೀಗಾಗೋದು, ಕೈಕಾಲು ಮುರಿಯುವುದು ನೈವೇದ್ಯ ಅಲ್ಲ. ನೈವೇದ್ಯ ಅಂದರೆ ನೈವೇದ್ಯ ಮಾಡುವಾಗ ತದ್ಗತವಾದ ಭಗವದ್ ರೂಪಗಳಿಗೂ ನಮ್ಮೊಳಗಿರುವ ಭಗವದ್ ರೂಪಗಳಿಗೂ ಐಕ್ಯ ಚಿಂತನೆ ಮಾಡುವುದೇ ನಿಜವಾದ ಭೋಜನ. ಇಂಥ ಒಂದು ಭೋಜನವನ್ನ ಇವತ್ತು ಇಡೀ ಜಗತ್ತಿಗೆ ಎರಡು ತರದ ಭೋಜನ ಕೊಡ್ತಾ ಇದ್ದಾರೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು. ಇವತ್ತು ಬೆಳಗ್ಗೆ ಕೇಳಿದಂತೆ ರಾಯರ ಪಾದೋದಕ ಗಂಗಾ ನದಿಗೆ ಸಮಾನ, ಸಕಲ ಪಾಪಗಳನ್ನು ಕಳೆಯುತ್ತೆ. ಶ್ರೀಪಾಂಗಳವರು ಬೆಳಗ್ಗೆ ಅಪ್ಪಣೆ ಕೊಡಿಸ್ತಾ ಇದ್ರು ರಾಯರ ಪಾದೋದಕದ ಮಹಿಮೆಯೇನು, ಅದರಂತೆ ರಾಯರ ಹಸ್ತೋದಕ. ರಾಯರ ಹಸ್ತೋದಕ ಅಂದ್ರೆ ರಾಯರದು ಮಾತ್ರ ಅಲ್ಲ, ಅವರೊಳಗೆ ಸನ್ನಿಹಿತರಾಗಿರುವ ಸಕಲ ದೇವತೆಗಳ ಗುರುಗಳ ಅಧಿಷ್ಠಾನ ಅಲ್ಲಿ ಬಹಳ ಚೆನ್ನಾಗಿದೆ ರಾಯರಲ್ಲಿ. ಅದಕ್ಕೆ ರಾಯರ ಪಾದೋದಕವನ್ನ ಹಸ್ತೋದಕವನ್ನ ನಾವು ತೆಗೆದುಕೊಂಡಾಗ, ಒಂದೊಮ್ಮೆ ನಾವು ನೈವೇದ್ಯ ಮಾಡದೇ ಇದ್ದರು, ನಮಗೆ ಮಾಡಲಿಕ್ಕೆ ಬರದೇ ಇದ್ದರು, ಅದಕ್ಕೆ ಕೇಳಬೇಕಂತೆ, ಯಾಚೆಯೇ ಶ್ರೋತ್ರಿಯಸ್ಯಾನ್ ನಮ್ಮಂತ ಶ್ರೋತ್ರಿಯರ ಮನೆಗೆ ಹೋಗಿ ಅನ್ನ ಬೇಡಿ ತಿನ್ನಬೇಕಂತೆ, ಒಂದು ತುತ್ತು ಅನ್ನ ಕೊಡಿ ಅಂತ. ತದಭಾವೆ ನೀರು ಅನ್ನ ಆಗಿ ಹೋಗಿದ್ರೆ ನೀರನ್ನಾದರೂ ಕೇಳಿ ಕುಡಿಯಬೇಕಂತೆ. ರಾಯರ ಬಳಿಯಲ್ಲಿ ಅವರ ಮೈ ಮೇಲೆ ಹರಿದು ಬಂದ ಒಂದು ಪಾದೋದಕ, ಅವರ ದೃಷ್ಟಿಯಿಂದ ಪುನೀತವಾದ ಒಂದಿಷ್ಟು ಅನ್ನ ನಮ್ಮ ಹೊಟ್ಟೆಗೆ ಬಿದ್ದರೆ ನಮ್ಮ ಜನ್ಮಾಂತರದ ಪಾಪಗಳು ನಾಶವಾಗಿ ಜನ್ಮ ಜನ್ಮಗಳಲ್ಲಿ ಪರಮಾತ್ಮನ. ಅದಕ್ಕೆ ಗುರು ಜಗನ್ನಾಥದಾಸರು ರಾಯರಿಗೆ ನೈವೇದ್ಯ ಮಾಡುವ ಕ್ರಮ, ರಾಯರಿಗೆ ಹೇಗೆ ನೈವೇದ್ಯ ಮಾಡಬೇಕು ಎನ್ನುವುದನ್ನು ಕೂಡ ಗುರು ಜಗನ್ನಾಥದಾಸರು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಸಮಯದ ಅಭಾವ, ಅದರಿಂದ ಇನ್ನೊಮ್ಮೆ ಸೇಲಂಗೆ ಬಂದಾಗ ರಾಯರನ್ನು ಇನ್ನೊಮ್ಮೆ ಕರೆಸಿಕೊಡ್ರಿ ನಿಮ್ಮೂರಿಗೆ. ಆದ್ರಿಂದ ಇನ್ನೊಮ್ಮೆ ಸಪ್ತಾಹ ಆಗಲಿ. ಆದ್ರಿಂದ ಸಪ್ತಾಹದ ಮುಖ್ಯ ಉದ್ದೇಶ ಇಲ್ಲಿ ಊಟ ಚೆನ್ನಾಗಿರಲಿಲ್ಲ, ಊಟ ಲೇಟ್ ಆಯಿತು ಅಲ್ಲ, ರಾಯರ ಹಸ್ತೋದಕ ಬೀಳುತ್ತೆ ನಮಗೆ. ಹೊಟ್ಟೆಗೆ ಹಸ್ತೋದಕ, ಕಿವಿಗೆ ರಾಯರ ಪ್ರಭಾವ, ಇವೆರಡು ನಮ್ಮ ಕಿವಿಗೆ ಬಿದ್ದರೆ ಯಾ ನಿವೃತ್ತಿ ಸ್ತನುಭೃತಾಂ ತವ ಪಾದ ಪದ್ಮಧ್ಯಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾಭೂತ್ ಕಿಂ ವಂತಕಾಸಿ ಲುಲಿತಾತ್ ಪತತಾಂ ವಿಮಾನಾತ್. ಕೆಂಡ ಕಾಣದೆ ಮುಟ್ಟಿದರು ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೆ ಪುಂಡರೀಕ ದಾಯತ ಕ್ಷಣ ವಿಮಲ ಪದಪದ್ಮ ಬಂಡುಣಿಗಳೆಂದೆನಿಪ ದಾಸರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡುಗೆಡಹಿದ ನರನ ಪಾವನ ಮಾಳ್ಪರು. ಆ ಕ್ಷಣದಲ್ಲಿ ಅವರನ್ನು ನೋಡಿದ ಕೂಡಲೇ ನಮ್ಮನ್ನು ಪವಿತ್ರ ಮಾಡುತ್ತಾರೆ. ಅಂತಹ ಪವಿತ್ರ ಮಾಡುವ ರಾಯರನ್ನ ಪೂಜೆ ಮಾಡಿ ತಾವು ನಮ್ಮನ್ನ ರಾಯರ ಒಲಿಮೆಗೆ ಪಾತ್ರರಾದ ನಮ್ಮ ಅರ್ಚಕ ಪರಿಮಳಾಚಾರ್ಯರು ಈ ಒಂದು ಪರಮಶ್ರೇಷ್ಠವಾದ ರಾಘವೇಂದ್ರ ಸಪ್ತಾಹವನ್ನ 17 ವರ್ಷಗಳಿಂದ ರಾಯರ ಕೃಪಾಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗಿ ನಿರ್ವಿಘ್ನವಾಗಿ ಬಹಳ ಶ್ರೇಷ್ಠ ರೀತಿಯಲ್ಲಿ ರಾಯರಿಗೆ ಪ್ರಿಯವಾದದ್ದು ಜ್ಞಾನಯಜ್ಞ. ಆ ಜ್ಞಾನಯಜ್ಞವನ್ನ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿಕೊಂಡು ಅಲ್ಲಲ್ಲಿ ಊರುಗಳಿಗೆ ಹೋಗಿ ಆ ಒಂದು ಜ್ಞಾನಯಜ್ಞದ ಮೂಲಕವಾಗಿ ಎಲ್ಲೆಲ್ಲಿಂದಲೂ ಪಂಡಿತರನ್ನು ಕರೆಸಬೇಕು, ತುಂಬಾ ಕಷ್ಟ. ಆದರೆ ಪರಿಮಳಾಚಾರ್ಯರ ಸಪ್ತಾಹದಲ್ಲಿ ಪಂಡಿತರು ಬರೋದಿಲ್ಲ, ಕೈಕೊಟ್ಟರು ಅನ್ನೋ ಮಾತೇ ನಡೆದಿಲ್ಲ, ಬಹಳ ಕಡಿಮೆ. ರಾಯರ ಮೇಲಿನ ಅಭಿಮಾನದಿಂದ ಸಕಲ ಪಂಡಿತರು ಬರ್ತಾರೆ, ಬಂದು ತಮ್ಮ ಜ್ಞಾನ ಒಂದು ಗಂಗೆಯಲ್ಲಿ ತಾವು ಮಿಂದು ಪುನೀತರಾಗುತ್ತಾರೆ. ಹೀಗೆ ಮಾಡಿಕೊಟ್ಟಿರತಕ್ಕಂತಹ ಜ್ಞಾನಯಜ್ಞದಲ್ಲಿ ಉಪಸ್ಥಿತರಿದ್ದ ಶ್ರೀಪಾದಂಗಳವರಿಗೂ ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗಿಯಾಗಲಿಕ್ಕೆ, ನಾವಿಬ್ಬರು ಅತ್ಯಂತ ಸ್ನೇಹಿತರು, ಪ್ರೇಮಳಾಚಾರ್ಯರು ಮತ್ತು ನಾನು ಬಹಳ ದಿವಸಗಳ ಕಾಲ ಮಂತ್ರಾಲಯದಲ್ಲಿ ಒಟ್ಟಿಗೆ ಓದಿದರು, ಹಾಗಾಗಿ ನನ್ನ ಮೇಲಿನ ಅಭಿಮಾನದಿಂದ ಈ ಒಂದು ಜ್ಞಾನಯಜ್ಞದಲ್ಲಿ ನನಗೂ ಇದು ವಾಗ್ದೇವತಾ ಸರಿದಮಂ ವಿಮಲೀಕರೋತು ಅಂತ ರಾಯರ ಮುಂಭಾಗದಲ್ಲಿ ರಾಯರ ಈ ಒಂದು ಪವಿತ್ರವಾದ ವರ್ಧಂತಿ ಮತ್ತು ಪಟ್ಟಾಭಿಷೇಕೋತ್ಸವದ ಈ ಕಾಲದಲ್ಲಿ ರಾಯರ ಬಗ್ಗೆ ಒಂದೆರಡು ಮಾತುಗಳನ್ನು, ರಾಯರ ಅಂತರ್ಯಾಮಿಯಾದ ಭಗವಂತನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದಾಗ, ಗುರುವಂತರ್ಯಾಮಿ ಭಗವತ್ ಸ್ತುತಿ ಗಂಗಾಂಬು ಮಜ್ಜನಾಥ್ ಅಂತ ಗುರುಗಳ ಅಂತರ್ಯಾಮಿಯಾದ ಭಗವಂತನ ಸ್ತೋತ್ರ ಮಾಡಿದರೆ ನಮ್ಮ ನಾಲಿಗೆಯ ಪಾಪಗಳೆಲ್ಲ ಪರಿಹಾರವಾಗುತ್ತೆ. ಅಂತಹ ಒಂದು ಪುನಃ ರಿಫ್ರೆಶ್ ಮಾಡಿಕೊಂಡು ನಾನು ಪುನಃ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಹರಿಯೇ ನಮಃ. ಹರೇ ಶ್ರೀನಿವಾಸ. ಪೋಮಾನಾಚಾರ್ಯರ ಪ್ರವಚನದೊಂದಿಗೆ ನಮ್ಮ ಈ 17ನೇ ಸಪ್ತಾಹದ ವಿಶೇಷ ಉಪನ್ಯಾಸ ಮಾಲಿಕೆ ಸಮಾಪ್ತವಾಯಿತು. ನಾ ಹೇಳಿದ್ನಲ್ಲ, ಜನೋಪಯೋಗಿ ಆಗಿರ್ತಕ್ಕಂಥ ವಿಷಯಗಳನ್ನೇ ಹೇಳಿಸಿ ಚೆನ್ನಾಗಿತ್ತೆ ಅಂತ ಅವ್ರ ಸೂಚನೆ ಮೇಲೆಗೆ ವಿಶೇಷ ಕೊಟ್ಟಿದ್ವಿ. ಇದನ್ನ ಜನ ಉಪಯೋಗ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಈ ರಾಘವೇಂದ್ರ ಸಪ್ತಾಹದ ಒಂದು ನಮ್ಮ ಉದ್ದೇಶ, ಪಂಡಿತರ ಒಂದು ಶ್ರಮ ಸಾರ್ಥಕವಾಗಿ, ತದ್ವಾರ ನಿಮಗೂ ಹರಿವಾಯುಗಳು ಅನುಗ್ರಹ ಆಗುತ್ತೆ, ಈ ಪ್ರಯತ್ನ ಪಟ್ಟವರಿಗೂ ಕೂಡ ಹರಿವಾಯುಗಳ ಅನುಗ್ರಹ ವಿಶೇಷವಾಗಿ ಹೊಂದಲಿಕ್ಕೆ ಅವಕಾಶವಾಗುತ್ತೆ ಅಂತ ಹೇಳ್ತಾ
ಶ್ರಮ ವಹಿಸಿ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಅವರು ತಪ್ಪದೆ ಭಾಗವಹಿಸ್ತಾರೆ. ಅದು ಗುರುರಾಜರು ಅವ್ರಿಗೆ ಕೊಟ್ಟಿರತಕ್ಕಂತಹ ಆಜ್ಞಾ ಅಂತ ಅವ್ರು ಭಾವಿಸೇ ಇದು ಮಾಡ್ತಾರೆ. ಎಷ್ಟೇ ಶ್ರಮ ಇದ್ರು ಕೂಡ ಹೋಗ್ತಾ ಇದ್ದಾರೆ. ಅವರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ಧನ್ಯವಾದ ಅರ್ಪಣೆ ಮಾಡ್ತಾ ಅವರಿಗೆ ಗುರುರಾಜರ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಹರೇ ಶ್ರೀನಿವಾಸ. ಗುರುರಾಜರಿಗೆ ಸಜ್ಜನರ ಮೇಲೆ ತತ್ರ ವಿಶೇಷವಾಗಿ ಜಿಜ್ಞಾಸುಗಳಲ್ಲಿ ವಿಶೇಷ ಕರುಣೆ ಗುರುರಾಜರಿಗೆ. ಯಾರು ಆಚಾರ್ಯರ ಶಾಸ್ತ್ರವನ್ನ ತಿಳಿಬೇಕು ಅಂತ ಅಪೇಕ್ಷೆ ಪಡ್ತಾರೋ ನಾವು ಮನಸ್ಸು ಮಾಡಬೇಕಷ್ಟೇ, ತಿಳಿಬೇಕು ಅಂತ ಮನಸ್ಸು ಮಾಡಬೇಕು. ಅವರಿಗೆ ರಾಯರು ತಪ್ಪದ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ. ಇವತ್ತು ಮದ್ರಾಸಿನಿಂದ ಬಂದಿರತಕ್ಕಂತಹ ವಿದ್ವಾನ್ ಶ್ರೀಧರ ಉಪಾಧ್ಯಾಯರು ರಾಯರ ಉತ್ಸುಕವಾಗಿ ಬಂದಿದ್ದಾರೆ. ಅವರನ್ನು ಬಳಸ್ಕೊಳ್ಳದೇ ಇದ್ರೆ ಗುರುರಾಜರ ಉತ್ಸವ ಸಾರ್ಥಕವಾಗೋದಿಲ್ಲ. ಆದ ಕಾರಣ ಸ್ವಾಮಿ ನೀವೊಂದು ಕೆಲವು ಮಾತುಗಳು ಆಡೇ ಹೋಗ್ಬೇಕು. ರಾಯರ ಬಗ್ಗೆ, ರಾಯರ ಶಾಸ್ತ್ರದ ಬಗ್ಗೆ ಮಾತಾಡಬೇಕು ಅಂತ ನಾವು ಕೇಳಿಕೊಂಡ ತಕ್ಷಣ ಇದು ರಾಯರ ಸೇವೆ ತಪ್ಪದೇ ನಾನು ಮಾಡ್ತೇನೆ ಅಂತ ಅವರು ಒಪ್ಪಿಸಿ ಇದು ಮಾಡಿದ್ದಾರೆ, ಒಪ್ಪಿ ಬಂದಿದ್ದಾರೆ. ಅವರಿಗೆ ನಮ್ಮ ಉಭಯ ಸಮಿತಿಗಳ ಪರವಾಗಿ ನಮಸ್ಕಾರ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಆಚಾರ್ಯರು ಸಮಯಾಭಾವ ಇದೆ ಆದ ಕಾರಣದಿಂದ ತಪ್ಪಾಗಿ ತಿಳಿಬಾರದು ಅಂತ ಇನ್ನೊಂದು ಅವರಲ್ಲಿ ಭಿನ್ನವ ಮಾಡ್ತಾ ಒಂದು 20 ನಿಮಿಷಗಳ ಪರ್ಯಂತರವಾಗಿ ಅವರು ಪ್ರವಚನ ಮಾಡ್ತಾರೆ. ಹರೇ ಶ್ರೀನಿವಾಸ. ಜೇತ್ಯಜೋ ಖಂಡ ಗುಣೂರ್ಮಂಡಲ ಸದೋದಿತೋ ಜ್ಞಾನ ವೈಚಿಮಾಲೆ ಸುಭಕ್ತ ಹಾರ್ದೋ ಚತಮೋನಿ ಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತದ ಸದೋದಿ ಸ್ವಭಕ್ತ ಸಂತಾಪ ದೃಷ್ಟ ಹಂತ ರಾಮಾವತಾರೋ ಹೃದೀಶ ಚಂದ್ರಮಾ. ಜಯತ್ಯ ಸಂಕೋರ್ ಗುಣಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಜನದೀಪಿರಾಪ್ಯ ಕೃಷ್ಣಾವತಾರೋ ಹೃದೇಕ ಸಾಗರ. ಜಯತಿ ಹರಿರಚಿತ್ಯ ಸರ್ವೈಕವಂದ್ಯ ಪರಮಗುರರೀಷ್ಟ ವಾಪ್ತಿ ಸಜ್ಜನಾನ ನಿಖಿಲ ಗುಣಗಣಾರುಡೋ ನಿತ್ಯ ನಿರ್ಮುಕ್ತದೋಷ ಸರಸಿಜನೈನೋಥೋ ಶ್ರೀಪತಿರ್ಮಾನದುನಃ. ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಂ. ಆಪಾದ ಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರಿ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಹಂ. ಶ್ರೀ ಗುರುಭ್ಯೋ ನಮಃ. ಕೋಹಿ ಸ್ವಸ್ಥಾತ್ಮಾ ಸುಖ ತತ್ಸಾಧನೆ ಹಾತು ಮುತ್ಸಹತೆ. ಟೀಕಾರಾಯರು ಹೇಳಿದಂತಹ ಒಂದು ಮಾತು, ಸುಖವನ್ನಾಗಲಿ ಸುಖ ಸಾಧನವನ್ನಾಗಲಿ ಯಾರು ತಾನೇ ಅಪೇಕ್ಷಿಸುವುದಿಲ್ಲ. ಎಲ್ಲರಿಗೂ ಸುಖ ಬೇಕು, ಸುಖ ಸಾಧನವಾದಂತಹ ಆ ವಸ್ತುಗಳು ಬೇಕು, ಎಲ್ಲರಿಗೂ ಬೇಕು. ಬೇಡಾಂದವ ಅವನು ಮೂರ್ಖ. ಸುಖ ಅಂದ್ರೆ ಏನು? ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ. ಪರಿಪೂರ್ಣವಾದಂತಹದ್ದು ಸುಖ, ಅಲ್ಪವಾದಂತಹದ್ರಲ್ಲಿ ಸುಖ ಇಲ್ಲ. ನಾವು ಇವತ್ತಿನ ದಿವಸ ಸುಖ ಸುಖ ಅಂತ ನಾವು ನೆನೆಸ್ಕೊಂಡಿದ್ದೇವೆ, ಆದರೆ ಅದು ನಿಜವಾದಂತಹ ಸುಖ ಅಲ್ಲ. ಅದು ಮಿಣುಕು ಹುಳುಕಿನ ಆ ಪ್ರಭಾವ, ದೀಪದ ಪ್ರಭಾವ ಎಷ್ಟಿದೆ ಅಷ್ಟೇ. ಅಂತಹ ಅಲ್ಪವಾದಂತಹ ಸುಖವನ್ನೇ ದೊಡ್ಡದು ಅಂತ ತಿಳಿದುಕೊಂಡು ನಾವು ಜೀವನವನ್ನು ಮಾಡಿಕೊಂಡಿದ್ದೇವೆ, ಆದರೆ ಅದು ಸುಖ ಅಲ್ಲ. ಹಾಗಾದರೆ ಅಂತಹ ಸುಖ ಸಾಧನವನ್ನ ನಾವು ಪಡೆಯೋದು ಹೇಗೆ? ಏನು ಮಾಡಿದ್ರೆ ಅಂತಹ ಸುಖ ಬರಲಿಕ್ಕೆ ಸಾಧ್ಯ? ವೇದಮಾತೆ ಹೇಳತ್ತೆ, ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ. ಸಾಕ್ಷಾತ್ ಬ್ರಹ್ಮದೇವರು ರುದ್ರನಿಗೆ ಉಪದೇಶಿಸಿದಂತಹ ಒಂದು ಮಾತು. ಸ್ತುಹಿ, ನೀನು ಸ್ತೋತ್ರ ಮಾಡು, ಸ್ತೋತ್ರ ಮಾಡು. ನೀನು ಯಾವ ರೀತಿಯಾಗಿ ಕೇಳಿದೀಯೋ ಶಾಸ್ತ್ರದಲ್ಲಿ, ವೇದಾದಿ ಶಾಸ್ತ್ರದಲ್ಲಿ ಭಗವಂತನ ಮಹಾತ್ಮ್ಯ ವರ್ಣಿತವಾಗಿ ನೀನು ಯಾವ ರೀತಿಯಾಗಿ ಕೇಳಿದ್ದೀಯೋ ಆ ರೀತಿಯಾಗಿ ನೀನು ಸ್ತೋತ್ರವನ್ನ ನೀನು ಮಾಡು. ಈ ಭಗವಂತನನ್ನು ಸ್ತೋತ್ರ ಮಾಡತಕ್ಕಂತಹದ್ದೇನಿದೆ ಅಥವಾ ಭಗವಂತನ ವಿಚಾರವನ್ನು ಮಾಡತಕ್ಕಂತಹದ್ದೇನಿದೆ, ಇದು ಎಲ್ಲ ಶಾಸ್ತ್ರಕಾರ್ಯರಿಗೂ ಸಮ್ಮತವಾಗಿರತಕ್ಕಂತಹದ್ದು. ಎಲ್ಲರೂ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ,
ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು, ಭಗವಂತನ ವಿಚಾರವನ್ನ ಮಾಡಬೇಕು. ಆದರೆ ಭಗವಂತನ ವಿಚಾರವನ್ನ ಮಾಡಬೇಕು ಅಂತ ಹೇಳಿದಾಗ ಆ ವಿಚಾರದ ಕ್ರಮ ಹೇಗೆ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಬಂತು. ಆಚಾರ್ಯರು ತುಳಸಿಕೊಟ್ಟಂತಹ ಆ ವಿಚಾರದ ಕ್ರಮ ಉಂಟಲ್ಲ, ಅದು ಬಹಳಷ್ಟು ಮನಸ್ಸಿಗೆ ಸಂತೋಷವನ್ನು ಕೊಡತಕ್ಕಂತಹ ಅನುಭವಾತ್ಮಕವಾದಂತಹ ವಿಚಾರವನ್ನು ಆಚಾರ್ಯರು ತೋರಿಸಿಕೊಡ್ತಾರೆ. ಆಚಾರ್ಯರು ತೋರಿಸಿಕೊಂಡ ಮಾರ್ಗದಲ್ಲೇ ಎಲ್ಲ ರಾಯರು, ವಾದರಾಜರು, ಎಲ್ಲ ಮಹನೀಯರು ಕೂಡ ಆಚಾರ್ಯರ ಮಾತಿಗೆ ಬೇರೆ ತೋರದ ಹಾಗೆ, ಬೇರೆ ವಿಚಾರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಬೇರೆ ರೀತಿಯಲ್ಲಿ ಇಲ್ಲದ ಹಾಗೆ ಅಂತಹ ವಿಚಾರದ ಕ್ರಮವನ್ನೇ ತೋರಿಸಿಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ನೋಡುವ. ಯಾವ ರೀತಿ ಭಗವಂತನ ಮಹಾತ್ಮೆ ಯಾವ ರೀತಿ ವರ್ಣಿತವಾಗಿದೆ? ರಾಯರ ಆರಾಧ್ಯ ದೈವ ರಾಮ, ರಾಮ ಹೇಗಿದ್ದ ವಾಲ್ಮೀಕಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಯಾವ ರೀತಿ ಇದ್ದ, ಹೇಗೆಲ್ಲ ಅವನು ಕಾಲ ಕಳೀತಾ ಇದ್ದ. ರಾಮ ಅಂತ ಹೇಳಿದಾಗ ಎಲ್ಲರಿಗೂ ಅತ್ಯಂತ ಪ್ರಿಯವಾದಂತಹ ವ್ಯಕ್ತಿ. ಆ ಸೌಮ್ಯ ಗುಣ ಏನಿದೆ ಅದು ಅವನಲ್ಲೇ ಕಾಣುವಂತಹದ್ದು, ಬೇರೆ ಯಾರಲ್ಲಿಯೂ ಕೂಡ ಅಂತಹ ಗುಣ ಇದ್ದಿಲ್ಲ. ಅಂತಹ ರಾಮ ಹೇಗೆ ಕಾಲ ಕಳೀತಾ ಇದ್ದ? ವಾಲ್ಮೀಕಿ ಹೇಳ್ತಾನೆ, ಜ್ಞಾನ ವೃದ್ಧೈ ತಪೋವೃದ್ಧೈ ವಯೋವೃದ್ಧೈ. ರಾಮ ಇವರೆಲ್ಲ ಒಟ್ಟಿಗೆ ಬೆರೀತಾ ಇದ್ದಂತೆ. ಅವನು ಬಹಳ ಯುವಕ, ಆದರೂ ಕೂಡ ವಯೋವೃದ್ಧೈ, ಬಹಳ ಹಣ್ಣು ಮುದುಕರ ಒಟ್ಟಿಗೆ ಅವನು ಕಾಲ ಕಳೀತಾ ಇದ್ದಂತೆ. ಅವರೊಟ್ಟಿಗೆ ಬೆರೆದುಕೊಂಡು ಇದ್ದು ಕಾಲ ಕಳೀತಾ ಇದ್ದಂತೆ. ತಪಸ್ಸು ಯಾರೆಲ್ಲ ಮಾಡಿಕೊಂಡಿದ್ದರು, ತಪೋವೃದ್ಧರು, ಅಂತವರೊಟ್ಟಿಗೆ ಇದ್ದಂತೆ. ಜ್ಞಾನ ವೃದ್ಧರು, ಜ್ಞಾನ ಪರಿಪಕ್ವಾವಸ್ಥೆಯನ್ನು ಪಡೆದುಕೊಂಡು ಇದ್ದಂತಹ ವ್ಯಕ್ತಿಗಳು, ಅವರ ಒಟ್ಟಿಗೆ ಅವನಿದ್ದಂತೆ. ಹೀಗೆಲ್ಲ ವಯೋವೃದ್ಧರು, ತಪೋವೃದ್ಧರು, ಜ್ಞಾನ ವೃದ್ಧರು, ಅವರ ಒಟ್ಟಿಗೆ ಇದ್ದುಕೊಂಡು ತನ್ನ ಕಾಲವನ್ನು ಕಳೀತಾ ಇದ್ದಂತೆ. ಯಾಕೆ? ವಯೋವೃದ್ಧರ ಒಟ್ಟಿಗೆ ಇದ್ದಾಗ ಅದು ಅವ್ರು ಹೇಳ್ತಾ ಇದ್ರು, ನಾವು ಬಹಳ ವಯಸ್ಸಿನಲ್ಲಿ ವೃದ್ಧರಾಗಿದ್ದೇವೆ, ನಮ್ಮ ಚಾರಿತ್ರ್ಯ ಅಂಥದ್ದು, ಒಂದು ದಿವಸವೂ ಕೂಡ ನಮ್ಮ ಚಾರಿತ್ರ್ಯಕ್ಕೆ ಕಳಂಕ ಬರದ ಹಾಗೆ ನಾವು ಜೀವನವನ್ನು ಮಾಡಿಕೊಂಡಿದ್ದವರು, ಹಾಗೆ ಆ ರೀತಿಯಾಗಿ ಚಾರಿತ್ರ್ಯವನ್ನು ಕಾಪಾಡಿಕೊಂಡು ನಾವು ಇದ್ದೇವೆ ಅಂತ ಅವರೆಲ್ಲ ಹೇಳ್ತಾ ಇದ್ರಂತೆ. ತಮ್ಮ ಚಾರಿತ್ರ್ಯ ಯಾವ ರೀತಿಯಾಗಿಲ್ಲ ಅವರು ರಕ್ಷಿಸಿಕೊಂಡು ಬಂದಿದ್ದರು ಅಂತ ಅನ್ನೋದನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ರು. ಅವರೊಟ್ಟಿಗೆ ಅವನು ಕಾಲ ಕಳೀತಾ ಇದ್ದಂತೆ. ಜ್ಞಾನ ವೃದ್ಧೈ, ಆ ಜ್ಞಾನ ವೃದ್ಧರು ಹೇಗೆಲ್ಲ ಶಾಸ್ತ್ರವನ್ನ ಅಧ್ಯಯನ ಮಾಡಿ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ, ಜ್ಞಾನದ ಬಲದಿಂದ ಅವರು ಪುಷ್ಟರಾಗಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಅವರು ತಿಳಿಸಿಕೊಡ್ತಾ ಇದ್ರಂತೆ. ಅವರ ಒಟ್ಟಿಗೂ ಕೂಡ ಕಾಲ ಕಳೀತಾ ಇದ್ದ. ತಪೋವೃದ್ಧೈ, ತಪಸ್ಸಿನಿಂದ ಆ ಸಿದ್ಧಿಯನ್ನು ಪಡೆದುಕೊಂಡು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರಿದ್ದರು. ಅವರ ಒಟ್ಟಿಗೆ ಅವರು ಹೇಳ್ತಾ ಇದ್ರಂತೆ, ನಾವು ಹೇಗೆಲ್ಲ ತಪಸ್ಸು ಮಾಡ್ತಾ ಇದ್ದು ಆ ಭಗವಂತನನ್ನ ಮನಸ್ಸಿನಲ್ಲಿ ಅವನನ್ನ ಕಂಡು ಆ ರೀತಿಯಾಗಿ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಅಂತ ಅದ ಹಾಗೆಲ್ಲ ಹೇಳ್ತಾ ಇದ್ರಂತೆ. ಆ ರೀತಿಯಾಗಿ ಅವರ ಒಟ್ಟಿಗೆ ಇದ್ದುಕೊಂಡು ಅವನು ಕಾಲ ಕಳೀತಾ ಇದ್ದಂತೆ. ಏನು ಇದು, ಎಷ್ಟು ಒಂದು ನೋಡಿ, ಅವನು ಎಂತಹ ವ್ಯಕ್ತಿ, ಯಾವ ರೀತಿಯಾಗಿ ರಾಜ್ಯ ನಿರ್ವಹಣೆಯನ್ನು ಮಾಡತಕ್ಕಂತಹ ಅದಿ ಸಾಮರ್ಥ್ಯ ಅವನಿಗೆ ಇದೆ. ಅಂತಹದ್ರಲ್ಲಿಯೂ ಕೂಡ ಅವನ ಒಳಿಯಲ್ಲಿ ಆ ಜ್ಞಾನ ವೃದ್ಧರು, ತಪೋವೃದ್ಧರು, ವಯೋವೃದ್ಧರು ಎಲ್ಲರೂ ಇದ್ರಂತೆ. ಅವರ ಒಟ್ಟಿಗೆ ಇದ್ದುಕೊಂಡು ಅವರವರ ಅನುಭವವನ್ನು ಕೇಳುತ್ತಾ ತಾನೂ ಕೂಡ ಅಂತಹ ಚಾರಿತ್ರದಲ್ಲಿ ಇದ್ದುಕೊಂಡು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆ ತಪಸ್ಸಿನ ಮಹಿಮೆಯನ್ನು ಕೊಂಡಾಡಿಕೊಂಡು ಹಾಗೆ ಅವನು ಕಾಲವನ್ನ ಮಾಡ್ತಾ ಇದ್ದಂತೆ. ಅಂತಹ ರಾಮ, ಈ ರೀತಿಯಾಗಿ ವರ್ಣಿತವಾದಂತಹ ವ್ಯಕ್ತಿಯನ್ನ ರಾಮ, ಅದು ರಾಮ. ಆ ರಾಮ ಶಬ್ದಕ್ಕೆ ಅನೇಕ ಅರ್ಥ ಉಂಟು. ಒಂದೇ ಒಂದು ಅರ್ಥ ಹೇಳಬೇಕು ಅಂತಾದರೆ, ಅವನು ಗುಣದಿಂದ ಪರಿಪೂರ್ಣನಾಗಿ ಸ್ವರಮಣನಾಗಿ ಇರತಕ್ಕಂತಹ ವ್ಯಕ್ತಿ. ಗುಣ ಪರಿಪೂರ್ಣವಾದಂತಹ ವಸ್ತು ಜಗತ್ತಿನಲ್ಲಿ ಉಂಟು ಅಂತ ಹೇಳಿದ್ರೆ ಅದು ರಾಮನೇ. ಬೇರೆ ಯಾವುದರಿಂದಲೂ ಸುಖವನ್ನು ಅನುಭವಿಸದೆ, ಅವನು ಲಕ್ಷ್ಮಿಯಿಂದಲೂ ಸುಖವನ್ನು ಅನುಭವಿಸದೆ ಸ್ವರಮಣನಾಗಿರತಕ್ಕಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಾಮನೇ. ಇಂತಹ ರಾಮ ಆ ರೀತಿಯಾಗಿ ಕಾಲ ಕಳೀತಾ ಇದ್ದ. ಇದು ಲೋಕಕ್ಕೆ ಒಂದು ರೀತಿಯಾದಂತಹ ಪಾಠ. ನಮ್ಮ ಚಾರಿತ್ರ್ಯವೂ ಕೂಡ ಪವಿತ್ರವಾಗಿರಬೇಕು,
ನಾವು ಕೂಡ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು, ಆ ತಪಸ್ಸು ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡ್ಕೋಬೇಕು. ಆ ರೀತಿಯಾಗಿ ಲೋಕಕ್ಕೆ ಶಿಕ್ಷೆ ಕೊಡುವ ಮೂಲಕವಾಗಿ ಅವನು ಅಂತವರ ಒಟ್ಟಿಗೆ ಇದ್ದುಕೊಂಡು ಕಾಲವನ್ನ ಕಳೀತಾ ಇದ್ದಂತೆ. ಇಂತಹ ರಾಮನ ವ್ಯಕ್ತಿತ್ವ ವರ್ಣಿತವಾದಂತಹ ವಿಚಾರವನ್ನು ಕಂಡಾಗ ಅವನ ಆ ವಾಲ್ಮೀಕಿಯ ಕವಿತ್ವ ಎಷ್ಟು ಅಂತನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಇಂತಹ ರಾಮನನ್ನ ಕಂಡಂತಾದ್ರಿಂದ ಸ್ತುಹಿಶ್ರುತಂ, ರಾಮ ಬೇರೆ ಯಾರು ಅಲ್ಲ, ಸಾಕ್ಷಾತ್ ನಾರಾಯಣನೇ ಅವತಾರ. ಅಂತಹ ರಾಮನನ್ನ ಯಾವ ರೀತಿಯಾಗಿ ನೀನು ರಾಮನ ಮಹಾತ್ಮ್ಯ ಕೇಳಿದ್ಯೋ ಆ ರೀತಿಯಾಗಿ ನೀನು ಸ್ತೋತ್ರ ಮಾಡು. ಇನ್ನೊಂದು ರೀತಿಯಾಗಿ ನಾವು ಕಾಣುವಂತಾದ್ರೆ ಭಗವಂತನನ್ನ ಅನೇಕ ಎಲ್ಲ ನಾಮಗಳಿಂದಲೂ ಕರೆಯೋದು ಉಂಟು. ಭಗವಂತನಿಗೆ ಎಲ್ಲ ನಾಮಗಳ ಮಧ್ಯದಲ್ಲಿ ಪುಷ್ಪಹಾಸ ಎಂಬುದಾಗಿ ಅವನನ್ನು ಕರೀತೇವೆ ನಾವು. ಪುಷ್ಪಹಾಸ ಪ್ರಜಾಗರಹ ಎಂಬುದಾಗಿ ನಾವು ಕರೀತೇವೆ. ಪುಷ್ಪಹಾಸ ಅವನಿಗೆ ಹೆಸರು. ಏನು? ಪುಷ್ಪದಂತೆ ಮಂದಹಾಸದಿಂದ ಕೂಡಿದವ. ನಾವು ನೋಡ್ತೇವೆ ಭಗವಂತ ಈ ಲೋಕದ ಸೃಷ್ಟಿ ಮಾಡಿ ಅವನು ಅಷ್ಟೇ ಕೈ ಬಿಡಲಿಲ್ಲ, ಲೋಕದ ಒಳಗೆ ಇದ್ದು ಎಲ್ಲರ ಜೀವನ ಒಳಗೆ ಇದ್ದು ಆ ರೀತಿಯಾಗಿ ಕಾರ್ಯನಿರ್ವಹಣೆ ಮಾಡಿಕೊಂಡಿದ್ದಾನೆ. ಇಷ್ಟೆಲ್ಲ ಕ್ರಿಯಾಶಾಲಿಯಾದಂತಹ ವ್ಯಕ್ತಿ ಆ ನಾರಾಯಣ, ಆ ರಾಮ, ಆ ಕೃಷ್ಣ, ಅವನಿಗೆ ಆಯಾಸ ಆಗಲಿಲ್ಲವ? ನಮಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಬಹಳಷ್ಟು ಆಯಾಸ ಆಗೋದು ಉಂಟು. ಒಂದು 5 ನಿಮಿಷ ಕೆಲಸ ಮಾಡಿದ್ರೆ ಅರ್ಧ ಗಂಟೆಯಷ್ಟು ನಾವು ವಿಶ್ರಾಂತಿಯನ್ನು ಪಡಿತೇವೆ. ಇಷ್ಟು ದೊಡ್ಡ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡಿ ಬ್ರಹ್ಮಾಂಡದ ಒಳಗೆ ಇರತಕ್ಕಂತಹ ಜೀವರಾಶಿಗಳನ್ನು ಆ ರೀತಿಯಾಗಿ ನಿಮನ ಮಾಡಬೇಕಾದ್ರೆ ಅವನಿಗೆ ಎಷ್ಟು ಶ್ರಮ ಆಗಲಿಕ್ಕಿಲ್ಲ? ಅವನಿಗೆ ಆರಾಮ ಇಲ್ಲವಾ? ಆ ಶ್ರಮದಿಂದ ಅವನಿಗೆ ಕಷ್ಟ ಆಗಲಿಲ್ವಾ ಅಂತ ಕೇಳಿದ್ರೆ ಅವನು ಪುಷ್ಪಹಾಸ. ಅವನು ಅವನಿಗೆ ಯಾವುದೇ ರೀತಿಯಾದಂತಹ ಶ್ರಮನೂ ಆಗಲಿಲ್ಲ, ಶ್ರಮದಿಂದ ಕಷ್ಟವೂ ಅವನಿಗೆ ಆಗಲಿಲ್ಲ. ಏನು? ನಾನು ಯಾವ ರೀತಿ ಇದ್ದೇನೆ? ನಿರಂತರ ಕೇವಲೋದ್ಯೋಗಿನೋ ನಿಶಂ. ಒಂದೊಂದು ಕ್ಷಣದಲ್ಲಿಯೂ ಕೂಡ ಭಗವಂತ ಕ್ರಿಯಾಶೀಲನಾಗಿ ಇದ್ದಾನೆ. ಅವನ ಕ್ರಿಯೆಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಜಗ ಸ್ಥಗಿತವಾಗೋಗ್ಬಿಡತ್ತೆ. ಇಷ್ಟೆಲ್ಲ ಕ್ರಿಯಾಶೀಲನಾಗಿ ನಾನು ಇದ್ದರೂ ಕೂಡ ನನಗೆ ಆಯಾಸ ಅಂತನ್ನೋದು ಸ್ವಲ್ಪವೂ ಇಲ್ಲ. ನಾನು ಮಂದಸ್ಮಿತನಾಗಿದ್ದೇನೆ. ನಾನು ಯಾವ ರೀತಿ ಇದ್ದೇನೆ ಅದನ್ನ ತಿಳಿಸೋದಕ್ಕೋಸ್ಕರವಾಗಿ ಈ ಪುಷ್ಪವನ್ನ, ಹೂವನ್ನ ಸೃಷ್ಟಿ ಮಾಡಿದ್ದೇನೆ. ಈ ಹೂವು ಪುಷ್ಪ ಯಾರಿಗೆ ತಾನೇ ಹಿಡಿಸೋದಿಲ್ಲ? ಎಲ್ಲರ ಮನಸ್ಸಿಗೆ ಸಂತೋಷವನ್ನು ಕೊಡತಕ್ಕಂತಹದ್ದು ಆ ಪುಷ್ಪ. ಪುಷ್ಪವನ್ನು ಕಂಡಾಗ ಎಲ್ಲರ ಮುಖ ಅರಳುವಂತಹದ್ದೇ. ಹಾಗಾಗಿ ಎಲ್ಲರ ಮಂದಹಾಸಕ್ಕೆ ಕಾರಣವಾದಂತಹದ್ದು ಪುಷ್ಪ. ಆ ಪುಷ್ಪ ಯಾವ ರೀತಿಯಾಗಿ ಪ್ರಿಯವಾಗಿದೋ ಅದರಂತೆ, ಪುಷ್ಪದಂತೆ ಮಂದಸ್ಮಿತನಾಗಿ ನಾನಿದ್ದೇನೆ. ಹಾಗ ನನ್ನ ಆಗಿ ನಾನು ಯಾವ ರೀತಿ ಇದ್ದೇನೆ ಅಂತ ಅನ್ನೋದನ್ನು ತಿಳ್ಕೋಬೇಕಾದ್ರೆ ಈ ಹೂವನ್ನು ನೋಡಿ. ಅದಕ್ಕೋಸ್ಕರವಾಗಿ ನನ್ನ ಕ್ರಿಯೆ ಸೃಷ್ಟಿಯಲ್ಲಿ ಆ ಹೂವು ಕೂಡ ಅಡಗಿದೆ. ಪುಷ್ಪಹಾಸ ಅಂತ ಈ ರೀತಿಯಾಗಿ ವರ್ಣಿತನಾದಂತಹ ವ್ಯಕ್ತಿ, ಅವನನ್ನ ಸ್ತುಹಿ, ಸ್ತೋತ್ರ ಮಾಡು. ಇನ್ನೂ ರೀತಿಯಾಗಿ ಹೇಳಬೇಕು ಅಂದ್ರೆ ಯಾವ ರೀತಿಯಾಗಿ ಶ್ರುತನಾಗಿದ್ದಾನೆ, ಅದೇ ಭಗವಂತನನ್ನ ಶ್ರೀಕರಹ ಅಂತ ಕರೀತಾರೆ. ಭಗವಂತನನ್ನ ಶ್ರೀಕರ ಅಂತ ಕರೆದ್ರು. ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ ಶ್ರೀಕರ ಅಂತ ಕರೆದ್ರು. ಏನು ಶ್ರೀಕರ? ನಮಗೆಲ್ಲ ಬೇಕಾಗಿರತಕ್ಕಂತಹದ್ದು ಶ್ರೀಕರ ಅಂತಂದ್ರೆ ಸಂಪತ್ತನ್ನು ಕೊಡುವವ, ಸಂಪತ್ತು ದಾಯಕ. ಶ್ರೀಕರ ನಾಮಕ ಪರಮಾತ್ಮ ಅವನು ನಾರಾಯಣ, ಅವನ ಅನುಗ್ರಹ ನಮಗೆ ಬೇಕು. ಶ್ರೀಕರ ಅಂತ ಹೇಳಿದ್ರೆ ಅನೇಕ ರೀತಿಯಿಂದ ಈ ಒಂದು ಶಬ್ದದಿಂದ ಭಗವಂತನ ಮಹಾತ್ಮೆಯನ್ನು ನಾವು ಕಾಣಬಹುದು. ಏ ಶ್ರೀಕರ, ಮೊದಲನೇದಾಗಿ ಶ್ರೀ ಲಕ್ಷ್ಮೀದೇವಿ, ಅವಳು ಶ್ರೀಕರೇ ಯಸ್ಯ ಸಹ ಶ್ರೀಕರ. ಯಾರ ಕೈ ಲಕ್ಷ್ಮಿಯನ್ನ ಹುಟ್ಟಿಸಿಕ್ಕೆ ಕಾರಣವಾಯಿತು ಅಂಥವ ಶ್ರೀಕರ. ಲಕ್ಷ್ಮಿಯನ್ನು ಹುಟ್ಟಿಸಿದಂತ ಕೈ. ಲಕ್ಷ್ಮಿ ಎಲ್ಲಿ ಬಂದ್ಲು? ಸಮುದ್ರ ಮಥನ ಮಾಡಿದ್ರು. ಸಮುದ್ರ ಮಥನ ಮಾಡೋ ಸಮಯದಲ್ಲಿ ಆ ಮಂದರ ಪರ್ವತದಲ್ಲಿ ಅವನೇ ನಿಂತ, ಆ ಕೂರ್ಮ ರೂಪದಲ್ಲಿಯೂ ಅವನೇ ನಿಂತ, ದೇವತೆಗಳಲ್ಲಿ ಒಂದು ರೂಪದಿಂದ ನಿಂತ, ಅಸುರರಲ್ಲಿ ಅವನೇ ನಿಂತ. ಹೀಗೆ ಅಜಿತ ನಾಮಕನ ಪರಮಾತ್ಮ ಆ ಮಂತ್ರ ಆ
ಸಮುದ್ರ ಮಥನವನ್ನ ಮಾಡೋ ಸಮಯದಲ್ಲಿ ಎಲ್ಲ ಬಂತು, ಅದರ ಒಟ್ಟಿಗೆ ಲಕ್ಷ್ಮಿಯೂ ಕೂಡ ಬಂದ್ಲು. ಹೀಗಾಗಿ ಆ ಲಕ್ಷ್ಮಿಯ ಸಮುದ್ರ ಮಥನ ಸಮಯದಲ್ಲಿ ಮಾಡುವ ಸಮಯದಲ್ಲಿ ಲಕ್ಷ್ಮಿಯನ್ನ ಹುಟ್ಟಿಸಿದಂತಹ ಕೈ ಅಜಿತ ನಾಮಕ ಪರಮಾತ್ಮನ ಕೈ. ಲಕ್ಷ್ಮಿಯನ್ನು ಹುಟ್ಟಿಸಿದ ಏನ್ ಮಾಡದ? ಆ ಲಕ್ಷ್ಮಿ ಈ ಜಗತ್ತಿಗೆ ತಾಯಿ ಆಗುವ ಹಾಗೆ ಮಾಡದ ಅವನು. ಇವತ್ತಿನ ದಿವಸ ನಾವೇನು ನೋಡ್ತೇವೆ, ಯಾವುದೇ ಒಂದು ವಸ್ತುವನ್ನು ನೋಡಿದ್ರೂ ಕೂಡ ಅದು ಲಕ್ಷ್ಮಿ, ಆ ವಸ್ತುವಿಗೆ ಲಕ್ಷ್ಮಿ ಅಭಿಮಾನಿಯಾಗಿ ಇದ್ದಾಳೆ. ಲಕ್ಷ್ಮಿ ಅಭಿಮನ್ಯಮಾನವಾದಂತಹ ವಸ್ತುವನ್ನೇ ನಾವು ಇವತ್ತಿನ ದಿವಸ ನೋಡ್ತೇವೆ. ಅವಳ ಅನುಗ್ರಹ ಇಲ್ಲ ಅಂತಾದರೆ ನಮಗೆ ಆ ವಸ್ತುವಿನ ಯಾವುದೇ ರೀತಿಯಾದಂತಹ ಜ್ಞಾನವೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿಯ ಅನುಗ್ರಹ ಇಲ್ಲದೆ ನಮಗೆ ವಸ್ತುಗಳ ದರ್ಶನವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಲಕ್ಷ್ಮಿಗೆ ಅಂತಹ ವೈಭವವನ್ನು ಕೊಟ್ಟವ ಆ ಪರಮಾತ್ಮ. ಶ್ರೀರತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಕೇವಲ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದಲೇನೆ ಈ ಜಗತ್ತಿನ ಆಗು ಹೋಗು ಎಲ್ಲವೂ ಆಗುವಂತಹದ್ದಾಗಿದೆ. ಆ ಲಕ್ಷ್ಮಿಗೆ ಅಂತಹ ವೈಭವ ಕೊಟ್ಟವ ಆ ಪರಮಾತ್ಮ. ಆ ಪರಮಾತ್ಮನ ಕಿಡಿ ನೋಟದಿಂದಲೇನೆ ಅವಳು ಅಷ್ಟು ಪ್ರಭಾವಿತಳಾಗಿದ್ದಾಳೆ. ಅಂತಹ ಲಕ್ಷ್ಮಿಯನ್ನ ಅವನು ಮಥನ ಮಾಡುವ ಮೂಲಕವಾಗಿ ಅಜಿತ ನಾಮಕ ಪರಮಾತ್ಮ ತಾನೇ ಮಥನವನ್ನು ಮಾಡಿ ತನ್ನ ಕೈಯಿಂದ ಅವಳು ಹುಟ್ಟುವ ಹಾಗೆ ಮಾಡಿದ್ದಾನೆ. ಅಂತಹ ಅಜಿತ ನಾಮಕ ಪರಮಾತ್ಮ ಶ್ರೀಕರ. ಇನ್ನೊಂದು ರೀತಿಯಾಗಿ ಶ್ರೀ ಲಕ್ಷ್ಮೀ ದೇವಿ. ಕಾ ಅಂದ್ರೆ ಬ್ರಹ್ಮ. ಲಕ್ಷ್ಮೀ ದೇವಿ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತಿದೆ. ಬ್ರಹ್ಮ ಕಾ ಅಂದ್ರೆ ಬ್ರಹ್ಮ. ಶ್ರೀ ಲಕ್ಷ್ಮೀ ದೇವಿ ಕಾ ಬ್ರಹ್ಮ ಅವರಿಬ್ಬರನ್ನೂ ಕೂಡ ರಮಯತಿ. ಲಕ್ಷ್ಮಿಯನ್ನೂ ಸಂತೋಷ ಪಡಿಸುವವ, ಬ್ರಹ್ಮನನ್ನೂ ಸಂತೋಷ ಪಡಿಸಿದವ ಅಂತಹ ಪರಮಾತ್ಮ ಶ್ರೀಕರ. ಏನು ಲಕ್ಷ್ಮಿಗೆ ಏನ್ ಎಂತಹ ವಿಧವಾದಂತಹ ಸಂತೋಷ, ಬ್ರಹ್ಮನಿಗೆ ಎಂತಹ ವಿಧವಾದ ಸಂತೋಷ? ಪರಮಾತ್ಮನನ್ನ ನಾವು ಪದ್ಮನಾಭ ಅಂತ ಕರೀತೇವೆ. ಆ ನಾಭಿ ಕಮಲದಿಂದ ಪದ್ಮದಳದಿಂದ ಬ್ರಹ್ಮ ಹುಟ್ಟಿದ್ದಾನೆ. ಆ ರೀತಿಯಾಗಿ ಬ್ರಹ್ಮನನ್ನು ಹುಟ್ಟಿಸಿದವ ಪರಮಾತ್ಮ, ಅವನಿಗೆ ಪದ್ಮನಾಭ ಅಂತ ಹೆಸರು. ಆದ್ರೆ ಯೋಚನೆ ಮಾಡಿದಂತೆ ಈ ಬ್ರಹ್ಮ ಹುಟ್ಟಲಿಕ್ಕೆ ನಾನು ಕಾರಣನಾದೆ, ಈ ಬ್ರಹ್ಮ ಹುಟ್ಟಲಿಕ್ಕೆ ನಾನು ಕಾರಣನಾದೆ, ಆದರೆ ಈ ಬ್ರಹ್ಮ ತನ್ನ ತಾಯಿಗೆ ಕೊಡಬೇಕಾದಂತಹ ಆ ಒಂದು ಗೌರವವನ್ನ ಅವನು ಕೊಡಬೇಕು. ನನಗೆ ಯಾರ ಅಪೇಕ್ಷೆಯೂ ನನಗೆ ಇಲ್ಲ, ಯಾರ ಅಪೇಕ್ಷೆ ಇಲ್ಲದೇ ನಾನು ಅವನನ್ನು ಹುಟ್ಟಿಸಿದ್ದೇನೆ. ಆದರೆ ಆ ಬ್ರಹ್ಮ ನಾಳೆ ದಿವಸ ತಾಯಿ ಹತ್ರ ಹೋಗಿ ಲಕ್ಷ್ಮೀ ಬಳಿಗೆ ಹೋಗಿ ನೀನು ನನ್ನನ್ನು ಹೇಗೆ ಹುಟ್ಟಿಸಿದ್ದಿ, ನನ್ನನ್ನು ಹುಟ್ಟಿಸಿದವ ಅವನೇ, ನೀನು ನನಗೇನು ಆಗಬೇಕಾಗಿಲ್ಲ ಅಂತ ಒಂದು ಮಾತು ಬರಬಾರದು. ಅದಕ್ಕೋಸ್ಕರವಾಗಿ ಅವನೇನು ಮಾಡ್ದ, ತನ್ನ ನಾಭಿಯಿಂದ ಅವನನ್ನು ಹುಟ್ಟಿಸಿದ. ಹುಟ್ಟಿಸಿದ ಮೇಲೆ ಪುನಃ ಲಕ್ಷ್ಮಿ ಮೂಲಕವಾಗಿಯೂ ಅವನನ್ನು ಹುಟ್ಟಿಸಿದ. ಹುಟ್ಟಿಸಿದ ಬಳಿಕ ಆ ಲಕ್ಷ್ಮಿಗೆ ಮಾತೃವಾತ್ಸಲ್ಯ ಕೊಟ್ಟ, ಪುತ್ರವಾತ್ಸಲ್ಯವನ್ನ ಕೊಟ್ಟ, ಬ್ರಹ್ಮನಿಗೆ ಮಾತೃವಾತ್ಸಲ್ಯವನ್ನ ಕೊಟ್ಟ. ಈ ರೀತಿಯಾಗಿ ಅವರಿಬ್ಬರಿಗೂ ಕೂಡ ಅಂತಹ ವಾತ್ಸಲ್ಯವನ್ನ ಕೊಡುವ ಮೂಲಕವಾಗಿ ಆನಂದಗೊಳಿಸಿದ್ದಾನೆ. ಆದ್ದರಿಂದ ಅವನು ಶ್ರೀಕರ. ಪರಮಾತ್ಮನನ್ನ ಶ್ರೀಕರ ಅಂತ ಇನ್ನೊಂದು ರೀತಿಯಾಗಿಯೂ ಕರೆಯೋದು ಉಂಟು. ಶ್ರೀ ಸಂಪತ್ತು, ಕರ ಅಂದ್ರೆ ಟ್ಯಾಕ್ಸ್. ನೋಡಿ, ನಾವು ಗೌರ್ಮೆಂಟ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಟ್ಯಾಕ್ಸ್ ಅನ್ನ ನಾವು ಕಟ್ತೇವೆ. ಕರೆಂಟ್ ಅನ್ನ ನಾವು ಉಪಯೋಗ ಮಾಡ್ತೇವೆ, ಅದಕ್ಕೋಸ್ಕರವಾಗಿ ಆ ವಿದ್ಯುತ್ ಮಂಡಳಿಗೆ ನಾವು ಟ್ಯಾಕ್ಸ್ ಅನ್ನ ಕೊಡ್ತೇವೆ. ನೀರನ್ನು ಉಪಯೋಗ ಮಾಡ್ತೇವೆ, ಅದಕ್ಕೋಸ್ಕರವಾಗಿ ನೀರಾವರಿ ಜಿಲ್ಲಾ ಮಂಡಳಿಗೆ ನಾವು ಟ್ಯಾಕ್ಸ್ ಅನ್ನ ಕೊಡ್ತೇವೆ. ಹಾಗಾದ್ರೆ ಜಗತ್ತಿನಲ್ಲಿ ಯಾವುದರ ಉಪಯೋಗವನ್ನು ನಾವು ಮಾಡುತ್ತೇವೋ ಆ ಕೇಂದ್ರಕ್ಕೆ ಟ್ಯಾಕ್ಸ್ ಅನ್ನ ಕೊಡೋದು ಉಂಟು. ಆದರೆ ಇಷ್ಟು ದೊಡ್ಡದಾದಂತಹ ಆ ಭಗವಂತನ ಆ ಬ್ರಹ್ಮಾಂಡದ ಒಳಗೆ ಇದ್ದುಕೊಂಡು ಭಗವಂತ ಮಾಡಿದಂತಹ ಜಗತ್ತಿನ ಉಪಯೋಗವನ್ನ ನಾವು ಪಡಿತಾ ಇದ್ದೇವೆ, ಆ ಭಗವಂತನಿಗೆ ನಾವು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನು ಕೊಡ್ತಾ ಇಲ್ಲ. ಏನು ಕರ, ಏನು ಟ್ಯಾಕ್ಸ್, ಏನು ಕೊಟ್ರೆ, ಯಾವ ಟ್ಯಾಕ್ಸ್ ಅನ್ನು ಕೊಟ್ರೆ ಭಗವಂತ ನಮಗೆ ಸಂಪತ್ತನ್ನ ಕೊಡುತ್ತಾನೆ. ಶ್ರೀಪ್ರದಃ ಕರಃ ಯಸ್ಯ ಸಹ ಶ್ರೀಕರಃ.
ಏನು ಕರ ಅಂತ ಕೇಳಿದ್ರೆ ಆಚಾರ್ಯರು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇಹಿ. ಕರ ಅಂದ್ರೆ ನಾನಾ ವಿಧವಾದಂತಹ ಜನರ ಶುಶ್ರೂಷೆ ಮಾಡತಕ್ಕಂತಹ ಕರ್ಮವೇ ಅದು ಕರ. ಅನೇಕ ವಿಧವಾದಂತಹ ಜೀವರಾಶಿಗಳಿದ್ದಾರೆ, ಉತ್ತಮ ಮಧ್ಯಮ ಅಧಮ. ಉತ್ತಮರ ಸೇವೆ ಮಾಡಬೇಕು ನಾವು, ಬಹಳ ಭಕ್ತಿಯಿಂದ ಉತ್ತಮರ ಸೇವೆಯನ್ನ ಮಾಡಬೇಕು. ಮಧ್ಯಮದವರಲ್ಲಿ ನಮಗೆ ಸಮಾನರಾದವರಂತ ಅಲ್ಲಿ ಪ್ರೀತಿಯನ್ನ ಮಾಡಬೇಕು. ಅದಮರಾದಂತಹ ನಮಗಿಂತ ಕರಗಿನಲ್ಲೇ ಕೆಳಗಿನ ವರ್ಗ ಇದರಲ್ಲಿದ್ದಂತಹ ಅದಮ ಜೀವರಲ್ಲಿ ನಾವು ಕರುಣೆಯನ್ನು ತೋರಿಸಬೇಕು. ಈ ರೀತಿಯಾಗಿ ನಾನಾ ವಿಧವಾದಂತಹ ಜನರ ಶುಶ್ರೂಷೆ ಮಾಡತಕ್ಕಂತಹ ಕರ್ಮ ಏನಿದೆ ಅದೇ ಕ. ಇಂತಹ ಕರವನ್ನ ನಾವು ಮಾಡಿದಾಗ, ಇಂತಹ ಟ್ಯಾಕ್ಸ್ ಅನ್ನು ನಾವು ಕೊಟ್ಟಾಗ ಭಗವಂತನ ಜಗತ್ತಿನಲ್ಲಿ ಬಾಳಿದ್ದಕ್ಕೆ ನಾವು ಸಾರ್ಥಕ. ಆವಾಗ ಭಗವಂತ ನಮ್ಮನ್ನು ಸಂಪತ್ತನ್ನು ಕೊಡ್ತಾನೆ. ಶ್ರೀಪ್ರದ ಕರಮ ಸಹ ಶ್ರೀಕರ ಎಂಬುದಾಗಿ ಇನ್ನೊಂದು ರೀತಿಯಾಗಿ ಹೇಳೋದು ಅಂತಾದ್ರೆ, ಶ್ರೀ ಒಂದು 5 ನಿಮಿಷಗಳ ಕಾಲ ನಾನು ಮುಗಿಸಿಕೊಳ್ತೇನೆ. ಶ್ರೀಕರ, ಶ್ರೀ ಅಂತ ಹೇಳಿದ್ರೆ ಆಚಾರ್ಯರು ಹೇಳ್ತಾರೆ ಶ್ರೀ ಶಬ್ದ ಎಷ್ಟು, ತಾಶ್ಚ ಇಂದ್ರ ಧರ್ಮ ನಾಸತ್ಯ ಸಂಶ್ರಯಾಶ್ರಯ ಈರಿತಾಹ ಎಂಬುದಾಗಿ ಹೇಳ್ತಾರೆ. ಯಾರು ಕೇಳಿದ್ರೆ ದ್ರೌಪದಿ ಒಳಗೆ ಇದ್ದಂತಹ 5 ಜೀವರಾಶಿಗಳು, ಶಚಿ, ಶ್ಯಾಮಲಾದೇವಿ, ಉಷಾದೇವಿ, ಇವರೆಲ್ಲರೂ ಕೂಡ ಉಮಾದೇವಿಯು ಶ್ರೀ, ಇವರೆಲ್ಲರೂ ಕೂಡ ಶ್ರೀ ಅಂತ ಕನಿಸಿಕೊಳ್ತಾರೆ. ತಾಶ್ಚ ಇಂದ್ರ ಧರ್ಮ ನಾಸಸ್ತ್ಯ ಸಂಶ್ರಯ ಶ್ರೇಯ ಈರಿತಾಹ ಅಂತ ಹೇಳಿದಾಗ ಸಂಸ್ಕೃತದಲ್ಲಿ ಕರ ಶಬ್ದ ಅದು ಲಕ್ಷಣ ಮಾಡಿದಾಗ ಪಾಣಿಗ್ರಹಣ ಅಂತ ಅರ್ಥ. ಹಾಗಾಗಿ ಶಚಿ ಶ್ಯಾಮಲ ಇವರೆಲ್ಲರ ಪಾಣಿಗ್ರಹಣ ಯಾರಿಂದ ಆಯಿತು ಅವನು ಶ್ರೀಕರ. ಒಮ್ಮೆ ಅರ್ಜುನ ಏನು ಮಾಡ್ದ, ಭಿಕ್ಷಾಟನೆ ಮಾಡ್ದ, ಭಿಕ್ಷೆ ತಂದ. ಅಮ್ಮ ನಾನು ಭಿಕ್ಷೆ ತಂದಿದ್ದೇನೆ ಎಂದ. ಒಳಗೆ ಕುಂತಿ ಕೂತಿದ್ಲು, ಅವಳು ಹೇಳ್ತಾಳೆ ನೀವೆಲ್ಲರೂ 5 ಜನರು ಹಂಚಿಕೊಳ್ಳಿ ಹೇಳಿಬಿಟ್ಲು. ಆದ್ರೆ ತಂದದ್ದು ಏನು, ಕನ್ಯಾ ಭಿಕ್ಷೆ, ಕನ್ಯೆಯನ್ನು ತಂದಿದ್ದಾನೆ. ಒಳಗಿದ್ದ ತಾಯಿ ಹೇಳ್ತಾ ಇದ್ದಾಳೆ ನೀವು 5 ಜನ ಹಂಚಿಕೊಂಡು ತಿನ್ನಿ. ಹೊರಗೆ ಬಂದು ನೋಡ್ತಾಳೆ, ಹೊರಗೆ ಬಂದು ನೋಡಿದ್ರೆ ಪ್ರತಿ ದಿವಸ ಹೀಗೆ ಆಗಿತ್ತು. ಅವನು ಭಿಕ್ಷೆ ತರ್ತಾ ಇದ್ದ, ಎಲ್ಲರೂ ಹಂಚಿಕೊಂಡು ತಿಂತಾ ಇದ್ರು, ಅದರಂತೇನೆ ಇವತ್ತು ತಂದಿದ್ದಾನೆ. ಅವಳು ಹೇಳಿದ ಮಾತು ಅಂತಹದ್ದೇ. ಹೊರಗೆ ಬಂದು ನೋಡ್ತಾಳೆ ಇವತ್ತು ಪ್ರತಿದಿನದ ಹಾಗೆ ಅಲ್ಲ, ವಿಶೇಷವಾದಂತಹ ಭಿಕ್ಷೆ, ಕನ್ಯಾ ಭಿಕ್ಷೆ. ಈ ಒಂದು ಕನ್ಯೆಯನ್ನ 5 ಜನ ಹೇಗೆ ಮದುವೆ ಆಗುವುದು? ಅಯ್ಯೋ ಅವಳಿಗೆ ಬಹಳ ಬೇಸರ ಆಗುತ್ತೆ, ನಾನು ಇವಷ್ಟು ದಿವಸ ಸುಳ್ಳು ಹೇಳಲಿಲ್ಲ, ನನ್ನ ಮಾತಿನ ನನ್ನ ಬಾಯಿಂದ ಸುಳ್ಳು ಬಂದಿದ್ದೇ ಇಲ್ಲ, ಆದ್ರೆ ಇವತ್ತು ನಾನು ಹೇಳಿಬಿಟ್ನಲ್ಲ, ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ. ಆವಾಗ ಎಲ್ಲರೂ ಧರ್ಮರಾಜನ ನೋಡ್ತಾರೆ, ಧರ್ಮರಾಜ ನೀನು ಹೇಳು, ನೀನು ಯಾವತ್ತೂ ಕೂಡ ಧರ್ಮದ ಹಾದಿಯನ್ನು ಬಿಟ್ಟು ಮಾತನಾಡಿದವಲ್ಲ, ಯಾವ ಕೆಲಸವನ್ನು ಇನ್ನು ಮಾಡಿದಲ್ಲ, ಏನೇ ಅನಿಸತ್ತೆ ಹೇಳು. ನಾತ್ರ ಪ್ರಮಾ ಹೃದಿ ಪ್ರತಿಪಾತ್ಯ ತಾಪಿ, ಅಲ್ಲಿ ಅವನು ಹೇಳ್ತಾನೆ ಇದಕ್ಕೆ ಏನು ಪ್ರಮಾಣ ಅಂತ ಹೇಳಿದ್ರೆ, ಒಂದು ವಸ್ತುವನ್ನ 5 ಜನ ಹಂಚಿಕೊಂಡು ತಿನ್ನಬೇಕು, 5 ಜನ ಮದುವೆ ಆಗಬೇಕು, ಇದಕ್ಕೆ ಏನು ಪ್ರಮಾಣ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಧರ್ಮಾಚಲ ಮಮ ಮತಿರ್ಹಿತ ದೇವಮಾನಂ, ಆದರೆ ನನ್ನ ಬುದ್ಧಿ ಯಾವತ್ತೂ ಕೂಡ ಧರ್ಮದ ಹಾದಿಯನ್ನು ಬಿಟ್ಟು ಹೋಗಿದ್ದಲ್ಲ, ಆದರೆ ಇದೇ ಸರಿ ಅಂತ ಕಾಣುತ್ತೆ ಹೇಳ್ತಾನೆ. ಅಷ್ಟು ಅವನಿಗೆ, ಯಾಕೆಂತಂದ್ರೆ ತಾಯಿ ಯಾವತ್ತೂ ಸುಳ್ಳಾಡಿದವಳಲ್ಲ, ಆದರೆ ಅವಳು ಈ ರೀತಿಯಾಗಿ ಹೇಳಬೇಕಾದ್ರೆ ಇದು ಧರ್ಮದ ಇದು ಹಾದಿಯಲ್ಲೇ ಇರತಕ್ಕಂತಹದ್ದು, ಇದು ಸರಿ ಅಂತ ಅನಿಸತ್ತೆ ಅಂತ ಅವನು ಹೇಳ್ತಾನಂತೆ. ಆದ್ರೆ ಇವರೆಲ್ಲ ಅಂದ್ಕೊಂಡ್ರ ಹೌದು, ಆದ್ರೆ ಅವಳ ಅಪ್ಪ ಕೊಡಬೇಕಲ್ಲ, ದ್ರೌಪದಿಯ ತಂದೆ ಕೊಡಬೇಕಲ್ಲ, ಅವನು ದ್ರುಪದ ರಾಜ ಒಪ್ಪೋದು ಇಲ್ಲ, ನಾನು ಯಾಕೆ ಕೊಡ್ಲಿ, 5 ಜನಕ್ಕೆ ನನ್ನ ಮಗಳು ಬಗ್ಗಾಗಬೇಕಾ, ಅವನು ಒಪ್ಪೋದಿಲ್ಲ ಅಂತೆ. ಆ ಕೂಡಲೇ ಅವಾಗ ಎಲ್ಲರೂ ವೇದವ್ಯಾಸರನ್ನ ನೆನೆಸ್ಕೊಳ್ತಾರೆ. ಆ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ, ಬಂದು ಹೇಳ್ತಾರೆ ದ್ರುಪದ ನೀನು ನಿನ್ನ ಮಗಳನ್ನ ಇವರೆಲ್ಲರಿಗೆ ಕೊಡು ಅಂತ. ಅವನು ಒಪ್ಪೋದಿಲ್ಲ. ಆವಾಗ
ವೇದವ್ಯಾಸರು ಏನ್ ಮಾಡ್ತಾರೆ, ಅವನಿಗೆ ದಿವ್ಯವಾದಂತಹ ಒಂದು ದೃಷ್ಟಿಯನ್ನ ಕೊಡ್ತಾರೆ. ದಿವ್ಯವಾದಂತಹ ದೃಷ್ಟಿಯನ್ನ ಕೊಟ್ಟು ತೋರಿಸ್ತಾರೆ, ನೋಡು ಈ ಐದು ಜನ ಬೇರೆ ಯಾರು ಅಲ್ಲ, ಯಮಧರ್ಮರಾಜ, ಇಂದ್ರ, ವಾಯು, ಆ ಅಶ್ವಿನಿ ದೇವತೆಗಳು, ಅವರ ಹೆಂಡತಿಯರು ಕೂಡ ಅದೇ ರೀತಿಯಾಗಿದ್ದಾರೆ. ಯಮನ ಹೆಂಡತಿ ಶ್ಯಾಮಲ, ಅವನ ಇಂದ್ರನ ಹೆಂಡತಿ ಶಚಿ, ಭೀಮನ ಹೆಂಡತಿ ವಾಯುದೇವ, ವಾಯುವಿನ ಹೆಂಡತಿ ಭಾರತಿ, ಅಶ್ವಿನಿ ದೇವತೆಗಳ ಹೆಂಡತಿ ಉಷಾ. ಹೀಗೆ ಒಬ್ಬೊಬ್ಬರು ಅವರವರು ನಿಯತಪತಿಗಳು, ತಮ್ಮ ತಮ್ಮ ಗಂಡಂದರನ್ನೇ ಹೊಂದುವಂತವರು. ನಿನಗೆ ಯಾಕೆ ಕೊಡ್ಲಿಕ್ಕೆ, ನೀನು ಯಾಕೆ ಹಿಂದೆ ಬೀಳ್ತೀಯ ಎಂಬುದಾಗಿ ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಎಲ್ಲವನ್ನ ತೋರಿಸಿದ್ದ ಬಳಿಕ ಅವನು ಒಪ್ಪಿಕೊಳ್ತಾನೆ. ಹಾ ಹೌದು, ಎರಡು ಮಾತೇ ಇಲ್ಲ. ಆವಾಗ ಅವರೆಲ್ಲಿಗೂ ಅಲ್ಲಿ ವೇದವ್ಯಾಸರ ಆಜ್ಞಾನುಸಾರವಾಗಿ ಮದುವೆ ಆಗತ್ತೆ. ಹೀಗೆ ಶ್ರೀನಾಂ ಶಚಿ ಶ್ಯಾಮಲಾದ್ಯಾಂ ಕರಹ ಪಾಣಿಗ್ರಹಣಂ ಯಸ್ಮಾತ್ ಸಹ ಶ್ರೀಕರ, ಅವನು ಶ್ರೀಕರ ಎಂಬುದಾಗಿ. ಕೊನೆಯದಾಗಿ ಒಂದನ್ನೇ ಒಂದರಲ್ಲೇ ಹೇಳಿ ನಾನು ಮುಗಿಸ್ಕೊಳ್ತೇನೆ. ಇನ್ನೊಂದು ರೀತಿಯಾಗಿ ಹೇಳೋದಾದ್ರೆ ಶ್ರೀ, ಶ್ರೀ ಅಂದ್ರೆ ಇನ್ನೊಬ್ಬಳಿದ್ದಾಳೆ. ಒಂದು ಇಂದ್ರನ ಹೆಂಡತಿ ಶಚಿ, ಅವನಿಗೆ ಇನ್ನೊಂದು ಹೆಂಡತಿ ಇದ್ದಾಳೆ ಶ್ರೀ. ಅವಳ ಹೆಸರು ಶ್ರೀ ಅಂತಾನೆ. ಅವಳು ಯಾರು ಅಂತ ಕೇಳಿದ್ರೆ ಸ್ವರ್ಗದ ಸಂಪತ್ತಿಗೆ ಅಭಿಮಾನಿ ದೇವತೆ, ಸ್ವರ್ಗ ಸಂಪತ್ತಿನ ಅಭಿಮಾನಿ ದೇವತೆ ಅವಳು ಶ್ರೀನೇ. ಅವಳು ಲಕ್ಷ್ಮಿಯೇ, ಆ ಲಕ್ಷ್ಮಿಯ ಶ್ರೀ ಅಲ್ಲ, ಇವಳು ಈ ಶ್ರೀನೇ, ಇವಳು ಬೇರೆನೆ. ಇವಳು ಇಂದ್ರನ ಹೆಂಡತಿಯೇ, ಅಪರೈವ ಶಚ್ಯ. ಹಾಗಾಗಿ ಇಂದ್ರನಿಗೆ ಶಚಿ ಅಂತ ಒಂದು ಹೆಂಡತಿ, ಶ್ರೀ ಅಂತ ಆ ಸ್ವರ್ಗದ ಸಂಪತ್ತಿಗೆ ಅಭಿಮಾನಿ ದೇವತೆ ಅವಳು ಹೆಂಡತಿಯಾಗಿದ್ದಳು. ಇಬ್ಬರಿಗೂ ಸ್ವಲ್ಪ ಮನಸ್ತಾಪ ಬಂತು. ಮನಸ್ತಾಪ ಬಂದಾಗ ಆ ಶಚಿ ಆ ಶ್ರೀಗೆ ಶಾಪ ಕೊಟ್ಟು ಬಿಡ್ತಾಳೆ, ನೀನು ರಾಕ್ಷಸಿ, ರಾಕ್ಷಸಿ ಶರೀರವನ್ನ ಪಡಿ ಅಂತ. ಹಾಗಾಗಿ ಆ ಶಾಪಕ್ಕೆ ಒಳಗಾಗಿ ಅವಳು ಹಿಡಿಂಬಿಯಾಗಿ ಬರ್ತಾಳೆ. ಅವಳಿಗೆ ವಿಮೋಚನ ಯಾವಾಗ ಆಗತ್ತೆ ಅಂತೇಳಿದ್ರೆ ಭೀಮನ ಮದುವೆ ಆಗಬೇಕು, ಆವಾಗಲೇ ವಿಮೋಚನೆ. ಭೀಮನ ಬಳಿಗೆ ಬರ್ತಾಳೆ. ಭೀಮನ ಬಳಿಗೆ ಬಂದಾಗ ಅವನು ಒಪ್ಪಿಕೊಳ್ಳೋದಿಲ್ಲ. ಅವನು ಯಾಕೆ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ನೋಡಮ್ಮ ನನ್ನ ಅಣ್ಣ ಒಬ್ಬ ಇದ್ದಾನೆ, ಅಣ್ಣನಿಗೆ ಮದುವೆ ಆಗಲಿಲ್ಲ, ಅಣ್ಣನಿಗೆ ಬಿಟ್ಟು ನಾನು ಮದುವೆ ಆದ್ರೆ ಅದು ಪರಿವಿತ್ತಿ ಅಂತ ಒಂದು ದೋಷ ಬರುತ್ತೆ, ಹಾಗಾಗಿ ನಾನು ನಿನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು. ಆವಾಗಲೂ ಬರಬೇಕಾಗಿತ್ತು ವೇದವ್ಯಾಸರು. ವೇದವ್ಯಾಸರು ಬರ್ತಾರೆ, ಭೀಮನಿಗೆ ಹೇಳ್ತಾರೆ ನೀನು ಮದುವೆ ಮಾಡ್ಕೋ ಇವಳನ್ನ. ಓ ಮಿತ್ಯುದೀರ್ಯ ಕೃತವಾಂಶ್ಚ ತಥೈವ ಭೀಮಃ, ಇನ್ನೊಂದು ಮಾತೇ ಇಲ್ಲ. ಓಂ ವೇದವ್ಯಾಸರು ಹೇಳಿದ ಮೇಲೆ ನಾನು ಆ ಪುಸ್ತಕ ತೆಗೆದು ನೋಡ್ತೇನೆ, ಈ ಪುಸ್ತಕ ನೋಡಿದ ನೋಡ್ತೇನೆ, ಏನೋ ಇಲ್ಲ ಇಲ್ಲ, ಭಗವಂತನ ಆಜ್ಞೆ ತಿಳಿಸಿಕೊಡೋದಕ್ಕೋಸ್ಕರವಾಗಿ ಎಲ್ಲ ಶಾಸ್ತ್ರವೇ ಇರೋದು. ಸಾಕ್ಷಾತ್ ಭಗವಂತನೇ ಬಂದು ಹೇಳ್ತಾ ಇದ್ದಾನೆ ನೀನು ಮದುವೆ ಮಾಡ್ಕೋ ಅಂತ ಹೇಳಿದಾಗ ಇನ್ನೊಂದು ಮಾತು ಎಲ್ಲಿ ಆಯ್ತು, ನಿಮ್ಮ ಆಜ್ಞೆ ಅಂಚಾಡಿ ಭೀಮ ಅವನನ್ನ ಮದುವೆ ಮಾಡ್ಕೊಂಡ. ಹಾಗಾಗಿ ಶ್ರೀ ಸ್ವರ್ಗ ಸಂಪತ್ತಿಗೆ ಅಭಿಮಾನಿಯಾದಂತಹವಳು ಶ್ರೀ, ಅವಳ ಕರಗ್ರಹಣಂ ಪಾಣಿಗ್ರಹಣಂ ಯಸ್ಮಾತ್ ಭಗವದ್ ಅನುಗ್ರಹ ಸಹ ಶ್ರೀಕರ. ಈ ರೀತಿಯಾಗಿ ಅನೇಕ ರೀತಿಯಿಂದ ಆ ಭಗವಂತನ ಮಹಾತ್ಮೆ ಅವನ ಹೆಸರಲ್ಲೂ ವರ್ಣಿತವಾಗಿದೆ, ಶಾಸ್ತ್ರದಲ್ಲಿ ವರ್ಣಿತವಾಗಿದೆ. ಇಂತಹ ಭಗವಂತನ ಮಹಾತ್ಮೆಯನ್ನ ತಿಳಿದುಕೊಂಡು ಸ್ತುಹಿ ಶ್ರುತಂ ಸ್ತೋತ್ರವನ್ನ ಮಾಡಬೇಕು. ಆ ಸ್ತೋತ್ರವನ್ನ ಮಾಡಿದಾಗ ಅದು ಅವನ ಜೀವನ ಸಾರ್ಥಕ, ಆ ಪರಮ ಸುಖವನ್ನು ಪಡೆಯಲಿಕ್ಕೆ ಅವನು ಸಾಧನವೂ ಆಗುವಂತಹದ್ದು. ಇಂತಹ ಒಂದು ಶಾಸ್ತ್ರದ ಸಾರವನ್ನ ತಿಳಿಸಿಕೊಡೋದಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪರಿಮಳಾಚಾರ್ಯರಿಗೂ ನಾನು ಕೃತಜ್ಞನಾಗಿದ್ದೇನೆ. ಶ್ರೀಗಳವರ ಆಜ್ಞಾನುಸಾರವಾಗಿ ನಾನು ಬಂದೆ, ಸಮಿತಿಯ ಆಹ್ವಾನದ ಮೇರೆಗೆ ನಾನು ಬಂದವನಲ್ಲ, ಕಾರ್ಯಕ್ರಮದಲ್ಲಿ ನಾನು ಭಾಗಿಕೊಳ್ಳುವಂತಹ ಅಲ್ಲ, ಶ್ರೀಗಳವರ ಆಜ್ಞಾನುಸಾರವಾಗಿ ಬಂದೆ. ಆದರೆ ಇಲ್ಲಿ ರಾಘವೇಂದ್ರರ ಆ ಒಂದು ಮಹಿಮೆಗೆ ಅನುಗುಣವಾಗಿ ಅದಕ್ಕೂ ನಾನು ಭಾಗಿಯಾಗಿ ಅವರ ಬಗ್ಗೆ ನಾನು ಎರಡು ಮಾತುವನ್ನು ಆಡುವಂತಹ ಅವಕಾಶ ನನಗೆ ಕಲ್ಪಿಸಿ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಪುನಃ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಾಕ್ಶುದ್ಧಿಗೋಸ್ಕರವಾಗಿ ನಾನು ಮಾತನಾಡತಕ್ಕಂಥದ್ದು ನನ್ನ ಮಾತುಗಳನ್ನು ಗುರುವಂತರ್ಗದ ಭಾರತೀಯ ಮುಖ ಪ್ರಾಣಾಂತರ್ಗದ ಮಧ್ಯೇಶ ಕೃಷ್ಣನಿಗೆ ಅರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು. ಹರೇ ಶ್ರೀನಿವಾಸ. ಸಮಿತಿ ಆಹ್ವಾನದ ಮೇರೆಗೆ ಬಂದವನು ನಾನಲ್ಲ, ಸಮಿತಿ ನಿಮಿತ್ತ ಮಾತ್ರ. ಗುರುರಾಜರು ಯಾವ ಸಮಯದಲ್ಲಿ ಯಾರಿಂದ ಏನ್ ಸೇವೆ ತಗೋಬೇಕು ಅಂತ ಸಂಕಲ್ಪ ಮೊದಲೇ ಮಾಡಿದ್ರೆ ಗುರುರಾಜರು. ಇವತ್ತಿನ ದಿವಸ ಶ್ರೀಧರ ಉಪಾಧ್ಯಾಯರಿಂದ ಸೇವೆ ತಗೋಬೇಕಾಗಿದ್ರೆ ಯಾರು, ಅದಕ್ಕಾಗಿಯೇ
ಸ್ತ್ರೀಗಳವರ ಆಜ್ಞಾ ಪ್ರಕಾರ ಇಲ್ಲಿ ಬಂದಿದ್ದಾರೆ. ಬಂದಿದ್ದು ನಾವೆಲ್ಲರೂ ಮಹಾ ಸಂತೋಷ, ಯಾಕಂದ್ರೆ ನಮ್ಗೆ ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರು. ಅವ್ರ ತಂದೆಯವರು ನಮ್ಮ ಮಂತ್ರಾಲಯದ ಮಠಕ್ಕೆ ಬಹಳ ಸೇವೆ ಮಾಡಿದ್ದಾರೆ. ನಮ್ಮ ಮಂತ್ರಾಲಯದ ಮಠದ ಇತಿಹಾಸದಲ್ಲಿ ಮರೆಯದೇ ಇರತಕ್ಕಂತಹ ವ್ಯಕ್ತಿಗಳು ಮಹಾಮಹೋಪಾಧ್ಯಾಯರು ಮತ್ತು ನಮ್ಮ ಪಂಚಾಂಗ ಕರ್ತರಾಗಿದ್ರು. ಇವತ್ತು ರಾಯರ ಮಠದಲ್ಲಿ ಹೇಳ್ತಕ್ಕಂತಹ ಸುಪ್ರಭಾತದ ಕರ್ತೃಗಳಾಗಿದ್ದಾರೆ. ಬೆಳಗ್ಗೆ ನಿತ್ಯದಲ್ಲೂ ಕೂಡ ಅವ್ರ ತಂದೆಯವರು ಮಾಡಿರ್ತಕ್ಕಂಥ ಸುಪ್ರಭಾತದಿಂದಲೇ ರಾಯರಿಗೆ ಬೆಳಗಿನ ಸೇವೆ ಪ್ರಾರಂಭವಾಗ್ತದೆ. ಅಂತವರ ಮಕ್ಕಳಾದ ಕಾರಣ ನಮಗೂ ಅತ್ಯಂತ ಆತ್ಮೀಯರವರು. ಆ ಒಂದು ಉದ್ದೇಶದಿಂದಲೂ ಕೂಡ ಅವ್ರು ಬಂದಿಲ್ಲಿ ಉಪನ್ಯಾಸ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿರ್ತಕ್ಕಂಥ ವಿಷಯ. ಕೇಳಿದ ತಕ್ಷಣ ಮಾಡಿದ್ದಕ್ಕಾಗಿ ಅವರಿಗೆ ಅನಂತ ಧನ್ಯವಾದ ಅರ್ಪಣೆ ಮಾಡ್ತಾ ಗುರುರಾಜರ ಪ್ರಸಾದವನ್ನ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಬರ್ತಾನಪ್ಪ ಕುರ್ಚಿ ಕುರ್ಚಿ.